च धर्मस्य सर्वधर्मस्वरूपिणे अवतार वरिष्ठाय रामकृष्णाय ते नमः। जननीं शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः। नमः श्री यतिराजाय विवेकानंदसूरये सच्चित्सुखस्वरूपाय स्वामिने तापहारिणे। तव कथामृतं तप्तजीवनं कविभिरीडितं कल्मषापहं श्रवणमंगलं श्रीमदाततं भुवि गृणन्ति ते भूरिदा जनाः। ಶ್ರೀರಾಮಕೃಷ್ಣರು ಸಮಾಧಿ ಮಗ್ನರಾಗಿರ್ತಕ್ಕಂಥ ಒಂದು ಅಪೂರ್ವ ಚಿತ್ರವನ್ನು ಮಾಸ್ಟರ್ ಮಹಾಶಯ ನೋಡ್ತಾರೆ. ನೋಡಿ ಅವರಿಗೆ ತುಂಬ ಆಶ್ಚರ್ಯವಾಗುತ್ತೆ. ಅವರು ಎಂದೂ ಕೂಡ ಈ ಥರ ಒಂದು ಸ್ಥಿತಿಯನ್ನು ನೋಡೇ ಇರಲಿಲ್ಲ, ಕೇಳಿರಲಿಲ್ಲ. ಭಗವಂತನ ಚಿಂತನೆಯಲ್ಲಿ, ಭಗವಂತನ ಧ್ಯಾನದಲ್ಲಿ ಒಬ್ಬ ವ್ಯಕ್ತಿ ಈ ಥರ ಸಂಪೂರ್ಣವಾಗಿ ಬಾಹ್ಯಜ್ಞಾನ ಶೂನ್ಯನಾಗಿ ಮೈಮರೆತು ಈ ರೀತಿ ಒಂದು ಸ್ಥಿತಿಯನ್ನು ಪಡೆಯುವುದಕ್ಕೆ ಸಾಧ್ಯವೇ ಅಂತನ್ಬಿಟ್ಟು ಅವರಿಗೆ ತುಂಬ ತುಂಬ ಆಶ್ಚರ್ಯವಾಗ್ಬಿಡುತ್ತೆ. ಅದೇ ಒಂದು ಆ ದೃಶ್ಯ ಎಷ್ಟೊಂದು ಅವ್ರ ಮನಸ್ಸಲ್ಲಿ ಅಚ್ಚೊತ್ತು ಬಿಡುತ್ತೆ ಅಂತಂದ್ಬಿಟ್ರೆ ಅದನ್ನು ಎಂದೆಂದೂ ಅವ್ರಿಗೆ ಮರೆಯೋದಕ್ಕಾಗೋದೇ ಇಲ್ಲ. ಅದೇ ಚಿತ್ರವನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅವರು ಮನೆ ಹೋಗ್ತಾರಂತೆ ಅವತ್ತು ಸಂಜೆ. ಆಮೇಲೆ ಮಾರನೇ ದಿನ ಅವರು ಮತ್ತೆ ಬರ್ತಾರೆ. ಮಾರನೇ ದಿನವೂ ಮಾಸ್ಟರಿಗೆ ರಜಾವಿತ್ತು. ದಕ್ಷಿಣೇಶ್ವರಕ್ಕೆ ಅಪರಾಹ್ನ 3 ಬಂದ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ. ನೆಲದ ಮೇಲೆ ಮಂದಲಿಗೆ ಹಾಸಿದೆ. ಅದರ ಮೇಲೆ ನರೇಂದ್ರ, ಭವನಾಥ್ ಇನ್ನೂ ಕೆಲವರು ಕುಳಿತಿದ್ದಾರೆ. ಅವರೆಲ್ಲರೂ 19-20 ವರ್ಷದ ಯುವಕರು. ನಗುಮುಖದಿಂದ ಪರಮಹಂಸರು ತಮ್ಮ ಮಂಚದ ಮೇಲೆ ಕುಳಿತು ಅವರೊಡನೆ ಆನಂದದಿಂದ ಮಾತುಕತೆ ಆಡುತ್ತಿದ್ದಾರೆ. ಇದು ಬಹಳ ಒಂದು ಕಾಂಟ್ರಾಸ್ಟಿಂಗ್ ಪಿಕ್ಚರ್. ಹಿಂದಿನ ದಿವಸ ಅವ್ರು ನೋಡಿದ್ದು ಆಧ್ಯಾತ್ಮಿಕ ಭಾವದಲ್ಲಿ ಮೈಮರೆತು ತನ್ಮಯತೆಯಿಂದ ಮಾತನಾಡ್ತಾ ಇದ್ದು ಸಮಾಧಿ ಹೋಗ್ತಾ ಇತ್ತಂಥ ಚಿತ್ರ. ಈಗ ಇಲ್ಲಿ ನೋಡ್ತಾ ಇದ್ದಾರೆ ಅವರು ಸಣ್ಣ ಹುಡುಗರ ಜೊತೆ, 19-20 ವರ್ಷ ಹುಡುಗರ ಜೊತೆ ತಮಾಷೆ ಮಾತನಾಡ್ಕೊಂಡಿದ್ದಾರೆ. ಸಣ್ಣ ಹುಡುಗರ ಜೊತೆ, ಅವ್ರ ಜೊತೆನೇ ಅವರು ತಾವು ಹುಡುಗರೇನೋ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಬೆರೀತಾ ಅವರು ತಮಾಷೆಯಾಗಿ ಲೋಕಾಭಿರಾಮವಾಗಿ ನಗುತ್ತಾ ಆರಾಮ ಮಾತಾಡ್ತಾ ಇದ್ದಾರೆ. ಇದನ್ನು ನೋಡಿ ಮಾಸ್ಟರ್ ಮಹರ್ಷಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಏನದು, ಹಿಂದಿನ ದಿವಸನೇ ಇವರು ಸಮಾಧಿಸ್ಥರಾಗಿದ್ದೇನೆ ನೋಡಿದ್ದೀನಿ, ಈಗ ಸಾಮಾನ್ಯ ವ್ಯಕ್ತಿಯಂತೆ ಹುಡುಗರಂತೆ ಇವರು ಎಲ್ಲ ವ್ಯವಹರಿಸ್ತಾ ಇದ್ದಾರಲ್ಲ, ಇದು ಹೇಗಿದು ಅಂತಂದ್ಬಿಟ್ಟು ಆಶ್ಚರ್ಯವಾಗುತ್ತೆ ಆದರೆ ಅವರಿಗೆ. ಮತ್ತು ಅವ್ರು ಹೇಳ್ತಾರಂತೆ, ಪರಮಹಂಸರು ಈ ಮಾಸ್ಟರ್ ಮಹರ್ಷಿಯ ಕೊಠಡಿಗೆ ಹೋದ ತಕ್ಷಣ ಪರಮಹಂಸರು ನಗುತ್ತಾ ಹೇಳಿದ್ರಂತೆ, ನೋಡಿ ಮತ್ತೆ ಬಂದಿದ್ದಾನೆ ಅವನು ಅಂತಂದ್ಬಿಟ್ಟು, ಮತ್ತೆ ಬಂದಿದ್ದಾನೆ ಅಂತ ಜೋರು ನಗ್ತಾರಂತೆ. ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಯಾತಕ್ಕೆ ಅವನು ಮತ್ತೆ ಬಂದಿದ್ದಾನೆ ಅಂತ ಹೇಳಿ ನಕ್ರು ಅಂತನ್ನೋದಕ್ಕೆ ಅವರು ವಿವರಣೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ನೋಡಿ ಒಮ್ಮೆ ಒಬ್ಬ ಒಂದು ನವಿಲಿಗೆ ಅಪರಾಹ್ನ 4 ಸಮಯಕ್ಕೆ ಅಫೀಮು ತಿನ್ನಿಸಿದ. ಮಾರನೇ ದಿನ ಸರಿಯಾಗಿ 4 ನವಿಲು ಮತ್ತೆ ಬಂತು. ಅಫೀಮಿನ ತೆವಲು ಅದನ್ನು ಹಿಡಿದು ಬಿಟ್ಟಿತ್ತು. ಅದಕ್ಕಾಗಿ ಆ ಸಮಯಕ್ಕೆ ಸರಿಯಾಗಿ ಅಫೀಮು ತಿನ್ನಲು ಬಂದಿತು. ಎಲ್ಲರೂ ನಗುತ್ತಿದ್ದಾರೆ. ಮಾಸ್ಟರ್ ತನ್ನೊಳಗೆ ತಾನೇ ಭಾವಿಸುತ್ತಿದ್ದಾನೆ, ಇದು ತನಗನ್ವಯಿಸುವ ಸರಿಯಾದ ಉದಾಹರಣೆ. ಮನೆಯಲ್ಲೂ ಇವರ ಯೋಚನೆ ಮಾಡದೆ ಒಂದು ಕ್ಷಣವೂ ಇರಲಾಗುತ್ತಿರಲಿಲ್ಲ. ಮನಸ್ಸು ಇಲ್ಲೇ ನೆಲೆಸಿಬಿಟ್ಟಿದೆ. ಮತ್ತೆ ಬರುವವರೆಗೂ ನಿಮಿಷಗಳನ್ನು ಎಣಿಸುತ್ತಲೇ ಇರಬೇಕಾಗುತ್ತದೆ. ಅಷ್ಟರ ಮಟ್ಟಿಗೆ ಆ ಭಗವಂತ ಅವ್ರ ಶ್ರೀರಾಮಕೃಷ್ಣ ಮೇಲೆ ಅವರ ಮನಸ್ಸು ತಲ್ಲೀನವಾಗಿಬಿಟ್ಟಿತ್ತು. ಇದೇ ಒಂದು ಧ್ಯಾನ. ಇಷ್ಟರಲ್ಲಿ ಪರಮಹಂಸರು ಆ ಯುವಕರು ತಮ್ಮ ಸಮವಯಸ್ಕರು ಏನೋ ಎಂಬಂತೆ ಹುಡುಗಾಟ ಮಾಡಲು ಪ್ರಾರಂಭಿಸಿಬಿಟ್ರು. ಹಾಸ್ಯದ ಲಹರಿ ಸುಮ್ಮನೆ ಏಳುತ್ತಿದೆ. ಆನಂದದ ಕೂಟವೇ ಆಗಿ ಕಾಣುತ್ತಿದೆ. ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಈ ಅದ್ಭುತ ಸೋಜುಗವನ್ನು ನೋಡುತ್ತಿದ್ದಾನೆ, ಭಾವಿಸುತ್ತಿದ್ದಾನೆ. ಇವರು ಪ್ರೇಮೋನ್ಮತ್ತರಾಗಿದ್ದುದನ್ನು ನಾನು ನೋಡಿದುದು ನಿನ್ನೆ ತಾನೆ. ಎಂದೂ ಕಾಣದ ಅಸದೃಶ್ಯ ಪ್ರೇಮಾನಂದ ಸಾಗರದಲ್ಲಿ ಇವರು ಈಜಾಡುತ್ತಿದ್ದರಲ್ಲವೇ?
ಇಂದು ಪ್ರಾಕೃತರಂತೆ ವ್ಯವಹರಿಸುತ್ತಿದ್ದಾರಲ್ಲ ಅಂತ ಆಶ್ಚರ್ಯವೇ ಈತರಿಗೆ. ಬಾಲಕರಂತೆ ಮರುದಿನ ದಿನ ಮೊದಲನೆಯ ದರ್ಶನದ ದಿನ ಉಪದೇಶ ಮಾಡುವಾಗ ನನ್ನನ್ನು ಒಂದು ವಿಧದ ತಿರಸ್ಕಾರ ದೃಷ್ಟಿಯಿಂದ ನೋಡಿದವರು ಇವರೇ ಅಲ್ಲವೇ, ನೀನೇನು ಬರೀ ಜ್ಞಾನಿಯೋ, ನೀನೇನು ಮಹಾಜ್ಞಾನಿಯೋ ಅಂತ ಜರಿದವರು ಇವರೇನಾ ಅಂತ ಭಾಳ ಆಶ್ಚರ್ಯ ಆಗುತ್ತೆ. ಭಗವಂತನೊಬ್ಬನೇ ಸತ್ಯ, ಈ ಜಗತ್ತಿನ ಪ್ರತಿಯೊಂದು ಅಸತ್ಯ ಎಂದು ಹೇಳಿದವರು ಇವರೇ ಅಲ್ಲವೇ. ಸಂಸಾರದಲ್ಲಿ ಶ್ರೀಮಂತರ ಮನೆ ದಾಸಿಯೋಪಾದಿಯಲ್ಲಿ ಇರಬೇಕು ಎಂದು ಬುದ್ಧಿವಾದವನ್ನಿತ್ತವರು ಇವರೇ ಅಲ್ಲವೇ. ಅವರು ಅಂಥ ಒಂದು ಗಂಭೀರ ಸ್ಥಿತಿಯಲ್ಲಿದ್ದವರು, ಭಗವದ್ ಆಲಾಪದಲ್ಲಿ ತನ್ಮಯರಾಗಿದ್ದವರು, ಈಗ ಸಾಮಾನ್ಯ ಹುಡುಗರಂತೆ ಬಾಲಕಾವಸ್ಥೆಯಲ್ಲಿದ್ದಾರಲ್ಲ, ಆಶ್ಚರ್ಯ. ಸಾಮಾನ್ಯವಾಗಿ ನಮಗೆ ಸಂತರು ಜೀವನ್ ಮುಕ್ತರು ಎಲ್ಲರೂ ಕೂಡ ಬಾಲಕಾವಸ್ಥೆಯಲ್ಲಿ ಇರ್ತಾರೆ ಅಂತ ಅನೇ ಅವ್ರು ಯಾವ ಅವಸ್ಥೆಯಲ್ಲಿ ಬೇಕಾದರೂ ಇರ್ಬೋದು, ಬಾಲಕಾವಸ್ಥೆಯಲ್ಲೇ ಇರಬೇಕು ಅಂತಿಲ್ಲ. ಪಿಶಾಚಿ ಎತ್ತಿರ್ತಾರಂತೆ, ದಿಗಂಬರ ಆಗಿರ್ತಾರಂತೆ, ಸಾಂಬ್ರರಾಗಿರ್ತಾರಂತೆ, ಏನು ಬೇಕಾದರೂ ಆಗಿರ್ತಾರಂತೆ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಅವರು ಮುಕ್ತರು ತಾನೆ, ಅವರು ಮುಕ್ತರು ಹೇಗೆ ಬೇಕಾದರೂ ಇರ್ಬೋದು, ಅವ್ರು ಯಾವುದೇ ಕಟ್ಟಳೆ ಇಲ್ಲ, ಸಾಮಾಜಿಕ ಕಟ್ಟಳೆಗಳಿಗೆ ಅವರು ಬದ್ಧರಾಗಬೇಕಾಗಿಲ್ಲ, ಹೇಗೆ ಬೇಕಾದರೂ ಇರ್ತಾರೆ. ಪಿಶಾಚಿಗಳಂತೂ ಇರ್ತಾರಂತೆ, ಅವರು ಆ ಥರನೂ ಇರ್ತಾರಂತೆ, ಉನ್ಮತ್ತರಂತೂ ಇರ್ತಾರಂತೆ, ಹುಚ್ಚರಾಗಿರ್ತಾರಂತೆ, ಹೇಗೆ ಬೇಕಾದರೂ ಇರ್ತಾರೆ. ಅವ್ರನ್ನ ಗುರುತಿಸೋಕೆ ಆಗೋದಿಲ್ಲ, ಎಷ್ಟೋ ಸತಿ ಏನಾಗುತ್ತೆ ತಮ್ಮನ್ನು ಯಾರು ಗುರುತಿಸಬಾರದು ಅಂತ ಉದ್ದೇಶಪೂರ್ವಕವೂ ಆಗಿರ್ತಾರವ್ರು. ಒಬ್ಬರು ಹಿಮಾಲಯದಲ್ಲಿ ಒಬ್ಬರು ಸನ್ಯಾಸಿ ಇದ್ರಂತೆ, ಅವ್ರ ಜೊತೆ ಯಾರು ಹತ್ರ ಹೋಗುವಾಗಿಲ್ಲ, ಯಾರು ಹತ್ರ ಬಂದರೆ ಕಲ್ಲೆಸಿತಾ ಇದ್ರಂತ, ಅವರು ಹತ್ರ ಬರಬಾರ್ದು ನೀವು ಅಂತ ಆ ಥರ ಇರ್ತಾಯಿದ್ರು. ಅವರಿಗೆ ಜನಸಂಪರ್ಕದ ಅವಶ್ಯಕತೆಯೂ ಇಲ್ಲ, ಜನರೊಡನೆ ಮಾತಾಡಬೇಕು, ಬೆರಿಬೇಕು, ಅವರು ಏನು ಪ್ರಶಂಸೆ ಪಡಿಬೇಕು ಯಾವುದು ಕೂಡ ಇರೋದೇ ಇಲ್ಲ. ಅವರು ಅತ್ಯಂತ ನಿರ್ಲಿಪ್ತರು, ಅವರಿಗೆ ಜಗತ್ತಿನ ಇದೇ ಇರೋದಿಲ್ಲ, ಪರಿವೇನೇ ಇರೋದಿಲ್ಲ, ಆ ಥರ ಇರ್ತಾರೆ ಅವರು. ಅದೊಂದು ರೀತಿಯ ಸ್ಥಿತಿ. ಹೀಗೆ ಪರಮಹಂಸರು ಆ ಸ್ಥಿತಿಯಲ್ಲಿದ್ದಂದರೆ ಬಾಲ್ಯಾವಸ್ಥೆಯಲ್ಲಿ ಇರ್ತಾರೆ. ಬಾಲ್ಯಾವಸ್ಥೆಯಲ್ಲಿ ಅಂತಂದರೆ ಬಾಲಕರಂತೆ ಇರ್ತಾರೆ, ಆದರೆ ಬಾಲಿಶರಾಗಿರೋದಿಲ್ಲ, ಅದಿರಬೇಕು. ಒನ್ ಮಸ್ಟ್ ಲೈಕ್ ಎ ಚೈಲ್ಡ್, ಒನ್ ಶುಡ್ ನಾಟ್ ಬಿ ಚೈಲ್ಡಿಶ್. ಆ ಥರ ಶ್ರೀರಾಮಕೃಷ್ಣ ಆ ಥರ ಅಂದರೆ ಬಾಲಕರು ಅಷ್ಟು ಸರಳವಾಗಿರ್ತಾರೆ, ಚಿಕ್ಕ ಮಕ್ಕಳು ತುಂಬ ಸರಳವಾಗಿರ್ತಾರೆ, ಅತ್ಯಂತ ತುಂಬ ನಮಗೆ ಅತ್ಯಂತ ನಿಕಟವಾಗುತ್ತಾರೆ, ತುಂಬ ಸಂತೋಷ ಆಗುತ್ತೆ ಅವ್ರನ್ನ ನೋಡಿದರೆ. ಅಂದರೆ ಆ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಯಾಕೆ ಅಂತ ಅಂದ್ಬಿಟ್ರೆ ಅವರಿಗಿನ್ನೂ ಆತ್ಮಪ್ರಜ್ಞೆ ಅಂತಕ್ಕಂಥದ್ದು ನಾನು ಯಾರು ಎಂತಕ್ಕಂಥದ್ದು ಇನ್ನೂ ಗೊತ್ತಿರುವುದಿಲ್ಲ, ಅದು ಅಜ್ಞಾನದ ಸ್ಥಿತಿ, ತುಂಬ ಅಜ್ಞಾನದ ಸ್ಥಿತಿ. ಆಮೇಲೆ ಎಲ್ಲ ಸಾಧನೆಯನ್ನು ಮಾಡಿ ಉನ್ನತ ಸ್ಥಿತಿಯನ್ನು ಹೋರಿ ಪರಮಾತ್ಮನನ್ನು ಪಡೆದ ಮೇಲೂ ಕೂಡ ಅವರು ಬಾಲಕಾವಸ್ಥೆಗೆ ಬರ್ತಾರೆ, ಅದು ಜ್ಞಾನದ ಸ್ಥಿತಿ. ಇದು ಅಜ್ಞಾನದ ಸ್ಥಿತಿ, ಅದು ಜ್ಞಾನದ ಸ್ಥಿತಿ. ನಾವು ಅದು ನೈಸರ್ಗಿಕವಾಗಿರ್ತಕ್ಕಂಥ ಬಾಲಕಾವಸ್ಥೆಯಿಂದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಾಲಕಾವಸ್ಥೆಗೆ ನಾವು ಏರಬೇಕು ಅಂತಕ್ಕಂಥದ್ದು. ಇದು ಮಕ್ಕಳು ಬಾಲಕರಂತೆ ಇರತಕ್ಕಂಥದ್ದು, ಚಿಕ್ಕ ಮಕ್ಕಳು, ಅದು ನೈಸರ್ಗಿಕವಾದದ್ದು. ಇವರು ಶ್ರೀರಾಮಕೃಷ್ಣರಂಥವರು ಬಾಲಕಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ಬಿಟ್ರೆ ಅದು ಆಧ್ಯಾತ್ಮಿಕ ಸ್ಥಿತಿಯನ್ನು ಮುಟ್ಟಿದ ಮೇಲೆ ಆ ಸ್ಥಿತಿ ಬರ್ತಕ್ಕಂಥದ್ದು ಅಂತ ಅಷ್ಟೊಂದು ಸ್ವಾಭಾವಿಕವಾಗಿರುತ್ತೆ. ಅವರು ಅಷ್ಟು ದೊಡ್ಡವರಾಗಿದ್ದರೂ ಕೂಡ ಅವ್ರು ಬಾಲಕರಂತೆ, ನಾವು ಸಾಮಾನ್ಯವಾಗಿ ನಾವು ಬಾಲಕರಂತೆ ವರ್ಸಿದ್ರೆ ಏನೋ ಹುಚ್ಚ ಅಂತ ಹೇಳ್ತಾರೆ ನಮಗೆ, ಆದರೆ ಶ್ರೀರಾಮಕೃಷ್ಣರು ಬಾಲಕರಂತೆ ವರ್ಸಿದ್ರೆ ಹಾಗೆ ಅನಿಸ್ತಾ ಇರಲಿಲ್ವಂತೆ, ಅನಿಸ್ತಾ ಇರಲಿಲ್ವಂತೆ, ಅವ್ರು ನಿಜವಾಗೂ ಬಾಲಕರಂತೆ ಅನಿಸ್ತಾ ಇತ್ತಂತೆ. ಆ ರೀತಿ ಅವರಿದ್ದರು. ಪರಮಹಂಸರು ಪ್ರಕೃತಿಸ್ಥರಾಗಿ ಮತ್ತೆ ಸಾಮಾನ್ಯರ ಹಾಗೆ ವ್ಯವಹರಿಸಲಾರಂಭಿಸಿದರು. ಓ ಇದು ಬೇರೆ ಮುಂದೆ ಹೋಯಿತು. ಪರಮಹಂಸರು ಆ ಯುವಕರೊಡನೆ ಬಹಳವಾಗಿ ಈಗ ತಮಾಷೆ ಮಾಡುತ್ತಿದ್ದಾರೆ. ಆಮೇಲೆ ಏನಾಗುತ್ತೆ ಅಂತಂದ್ಬಿಟ್ಟು ಹಾಗೆ ಮಾತನಾಡುತ್ತಾ ಆಡುತ್ತಾ ಪರಮಭಕ್ತ ಹನುಮಂತನ ಮಾತು ಬಂತು. ಪರಮಹಂಸರ ಕೊಠಡಿಯಲ್ಲಿ ಆತನ ಒಂದು ಪಟವು ತೂಗು ಹಾಕಿತ್ತು. ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ, ಆಲೋಚಿಸಿ ನೋಡಿ ಹನುಮಂತನ ಭಾವ ಎಂಥದ್ದು ಎಂಬುದನ್ನು. ಧನ, ಮಾನ, ದೇಹ ಸುಖ ಯಾವುದೂ ಅವನಿಗೆ ಬೇಕಾಗಿರಲಿಲ್ಲ, ಬೇಕಾಗಿದ್ದುದು ಕೇವಲ ಭಗವಂತ ಮಾತ್ರ. ಸ್ಫಟಿಕದ ಕಂಬದೊಳಗಿಟ್ಟಿದ್ದ ಬ್ರಹ್ಮಾಸ್ತ್ರ ತೆಗೆದುಕೊಂಡು ಪರಾರಿಯಾಗುತ್ತಿದ್ದಾನೆ. ಮಂಡೋದರಿ ವಿವಿಧ ಫಲಗಳಿಂದ ಆತನನ್ನು ಲೋಭಗೊಳಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಹನುಮಂತ, ಇದಕ್ಕೆಲ್ಲ ಮರಳು ಹೋಗುವ ಮಗುವೇ. ಆಗ ಆತ ಹೀಗೆ ಹಾಡಿದ, ನಿಮಗೆಲ್ಲ ಗೊತ್ತಿದೆ ಹಾಡು, ಯಾವ ಫಲ ಬೇಕು ಎನಗೆ, ನನ್ನ ಜನ್ಮ ಸಫಲವಾಗೈವ ಫಲವಿರಲು ಎನಗೆ, ಮೋಕ್ಷ ಫಲಗಳ ಬಿಡುವ ಶ್ರೀರಾಮ ತರುಹಿಯುವುದು ಎನ್ನ ಎದೆಯೊಳಗೆ. ಶ್ರೀರಾಮ ಕಲ್ಪತರು ಮೂಲದಲ್ಲಿ ನಾ ಕುಳಿತು ಬೇಕಾದ ಫಲಗಳನ್ನು ಪಡೆಯುತ್ತಿರುವೆ.
ಪ್ರತಿಫಲವನ್ನು ಬಯಸೆ ಜಗದ ಕಹಿ ಫಲಗಳನ್ನು ನಿಮ್ಮೊಂದಿಗೆ ಬಿಟ್ಟು ಮುನ್ನಡೆಯುವೆ ಅಂತ ಹೇಳ್ತಾನೆ. ಈ ಜಗದ ಕಹಿ ಫಲಗಳು ಅಂದರೆ ಸುಖವೂ ಕೂಡ ಕಹಿ ಫಲ, ಜಗದತ್ತಿನಿಂದ ಯಾವ ಸುಖ ಸಿಕ್ಕಿತ್ತಲ್ಲ ಆ ಸುಖವು ಕೂಡ ಕಹಿ ಫಲ ಅಂತ ಹೇಳ್ತಾರೆ. ಆ ಎಲ್ಲ ಫಲವನ್ನು ನಿಮಗೆ ಬಿಟ್ಬಿಟ್ಟು ನಿಮ್ಮೊಂದಿಗೆ ಇಟ್ಬಿಟ್ಟು ನಾನು ಮುಂದೆ ಹೋಗ್ತೀನಿ, ನಿಮ್ಮ ಯಾವ ಫಲನೂ ಬೇಡ. ಆ ಶ್ರೀರಾಮ ಫಲ ಕಲ್ಪತರು ಮೂಲದಲ್ಲಿ ನಾನು ಕುಳಿತಿದ್ದೀನಿ, ಬೇಕಾದ ಫಲ ನಮಗೆ ಸಿಕ್ಕತ್ತೆ, ಎಲ್ಲ ಆಸೆಗಳು ಅದರ ಮೂಲಕ ಪೂರ್ತಿಯಾಗತ್ತೆ, ಈ ಸಾಮಾನ್ಯವಾಗಿರ್ತಕ್ಕಂಥ ಫಲ ನನಗ್ಯಾತಕ್ಕೆ ಅಂತಂದ್ಬಿಟ್ಟು ಹೊಟ್ಟೋಗ್ತಾನೆ ಅದನ್ನು ತಗೊಂಡು. ಪರಮಹಂಸರು ಈ ಹಾಡನ್ನು ಹಾಡುತ್ತಿದ್ದ ಹಾಗೆ ಸಮಾಧಿಸ್ಥರಾಗಿಬಿಟ್ಟಿದ್ದಾರೆ. ಮತ್ತೆ ನಿಷ್ಪಂದ ಹೃದಯ, ಸ್ಥಿಮಿತ ಲೋಚನ, ಸ್ಥಿರ ದೇಹ, ಕುಳಿತುಕೊಂಡಿದ್ದಾರೆ ಫೋಟೋವಿನಲ್ಲಿ ಕುಳಿತಿರುವ ಹಾಗೆ. ಭಕ್ತರು ಈಗೊಂದು ಕ್ಷಣದ ಹಿಂದೆ ವಿನೋದದಲ್ಲಿ ತೊಡಗಿದ್ದವರು ಈಗ ಪರಮಹಂಸರ ಈ ಅದ್ಭುತ ಅವಸ್ಥೆಯನ್ನು ಏಕದೃಷ್ಟಿಯಿಂದ ನೋಡುತ್ತಾ ಕುಳಿತಿದ್ದಾರೆ. ಸಮಾಧಿ ಅವಸ್ಥೆಯನ್ನು ಮಾಸ್ಟರ್ ಈಗ ಎರಡನೇ ಸಲ ನೋಡುತ್ತಿದ್ದಾನೆ. ಬಹಳ ಹೊತ್ತಾದ ಮೇಲೆ ಪರಮಹಂಸರ ಸಮಾಧಿ ಅವಸ್ಥೆ ಪರಿವರ್ತನೆ ಹೊಂದಲಾರಂಭಿಸಿತು. ದೇಹ ಅಲುಗಾಡುತ್ತಿದೆ, ಮುಖದಲ್ಲಿ ಮಂದಹಾಸ ಹೊರಹೊಮ್ಮುತ್ತಿದೆ, ಇಂದ್ರಿಯ ಸಮೂಹ ತಮ್ಮ ತಮ್ಮ ಕೆಲಸ ಮಾಡುತ್ತಿವೆ, ಕಣ್ಣಿನಿಂದ ಪ್ರೇಮಾಶ್ರವನ್ನು ಸುರಿಸುತ್ತಾ ರಾಮ ರಾಮ ಅಂತ ಉಚ್ಚರಿಸುತ್ತಿದ್ದಾರೆ. ಮಾಸ್ಟರ್ ಯೋಚಿಸಲಾರಂಭಿಸಿದ. ಈಗ ಕೆಲವು ನಿಮಿಷಗಳ ಹಿಂದೆ 5 ವರ್ಷದ ಹಸುಳೆಯ ಹಾಗೆ ಯುವಕರೊಡನೆ ತಮಾಷೆ ಮಾಡುತ್ತಿದ್ದವರು ಈ ಮಹಾಪುರುಷರೇ ಏನು? ಪರಮಹಂಸರು ಪ್ರಕೃತಿಸ್ಥರಾಗಿ ಮತ್ತೆ ಸಾಮಾನ್ಯರ ಹಾಗೆ ವ್ಯವಹರಿಸಲಾರಂಭಿಸಿದರು. ಮಾಸ್ಟರ್ ಮತ್ತು ನರೇಂದ್ರನನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ, ನೀವಿಬ್ಬರು ಇಂಗ್ಲೀಷ್ನಲ್ಲಿ ಸಂಭಾಷಣೆ ಮಾಡಿ, ವಾದ ಮಾಡಿ ಅಂತನ್ಬಿಟ್ಟು, ನಾನು ಆಲಿಸುತ್ತೇನೆ ಅಂತಾನೆ. ಈ ಮಾತು ಕೇಳಿ ಮಾಸ್ಟರ್ ನರೇಂದ್ರ ಇವರಿಬ್ಬರು ನಗುತ್ತಿದ್ದಾರೆ. ಇಬ್ಬರು ಸ್ವಲ್ಪ ಹೊತ್ತು ಸಂಭಾಷಣೆ ಮಾಡಿದರು, ಆದರೆ ಬೆಂಗಾಳಿಯಲ್ಲಿ. ಪರಮಹಂಸರೆದುರಿಗೆ ಮಾಸ್ಟರ್ ವಾದ ವಿವಾದದಲ್ಲಿ ತೊಡಗುವುದು ಎಂದಿಗೂ ನಡೆಯದ ಮಾತು. ಆತನ ತಾರ್ಕಿಕ ಪ್ರವೃತ್ತಿಗೆ ಪರಮಹಂಸರ ಕೃಪೆಯಿಂದ ಒಂದು ರೂಪದಲ್ಲಿ ಬೀಗಮುದ್ರೆ ಬಿದ್ದಿತ್ತು. ಆದ್ದರಿಂದ ಆತ ತರ್ಕ ವಾದ ವಿವಾದ ಮಾಡುವ ಬಗೆ ಹೇಗೆ? ಪರಮಹಂಸರು ಬಲಾತ್ಕರಿಸಿದರೂ ಸಂಭಾಷಣೆ ಇಂಗ್ಲೀಷ್ನಲ್ಲಿ ನಡೆಯಲಿಲ್ಲ. ಅವರು ಬೆಂಗಾಳಿನೇ ಸ್ವಲ್ಪ ಹೊತ್ತು ಮಾತಾಡಿದರಂತೆ. ವಾದ ಮಾಡೋದು ಶ್ರೀರಾಮಕೃಷ್ಣ ಮುಂದೆ ವಾದ ಮಾಡೋದು ಹೇಗೆ ಸಾಧ್ಯ ಅಂತ ಅದು ಮಾಸ್ಟರ್ ಮಹಾಶನಿಗೆ ಅದು ಸಾಧ್ಯನೇ ಇರಲಿಲ್ಲ. ವಾದೋ ನಾ ಅವಲಂಬ್ಯ ಅಂತಂದ್ಬಿಟ್ಟು ಯಾರು ಹೇಳ್ತಾರೆ ಅಂದರೆ ನಾರದರು ಹೇಳ್ತಾರೆ. ಅದು ನಾರದ ಭಕ್ತಿ ಸೂತ್ರದಲ್ಲಿ ವಾದವನ್ನು ಮಾಡಲೇಬಾರ್ದಂತೆ. ಈ ವಾದ ಮಾಡೋಕೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಭಕ್ತಿ ಅದು ನಷ್ಟವಾಗ್ಬಿಡುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಒಂದು ಕಡೆ ತುಂಬ ವಿಚಾರ ಮಾಡೋಕೆ ಹೋಗಬಾರ್ದು, ತುಂಬ ವಿಚಾರ ಮಾಡೋಕೆ ಹೋಗ್ಬಿಟ್ರೆ ಸಂಶಯ ದೃಷ್ಟಿ ಬಂದುಬಿಡುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ಶ್ರೀರಾಮಕೃಷ್ಣ ಕೂಡ. ವಿಚಾರವೂ ಕೂಡ ಅದು ಮಿತಿ ಇರಬೇಕು ಅಂತನ್ಬಿಟ್ಟು ಅದಕ್ಕೋಸ್ಕರವಾಗಿ ತುಂಬ ವಾದ ಮಾಡಕ್ಕೆ ಹೋಗಬಾರ್ದು ಅಂತ. ಈ ಆರ್ಗ್ಯುಮೆಂಟೇಷನ್ ಅಂತ ಉಂಟಲ್ಲ, ಅದರಲ್ಲಿ ಮೂರು ನಮ್ಮ ಶಾಸ್ತ್ರ ಪ್ರಕಾರ ಮೂರು ವಿಧ ಉಂಟಂತೆ. ಒಂದು ವಾದ, ಮತ್ತೊಂದು ಜಲ್ಪ, ಮತ್ತೊಂದು ವಿತಂಡ ಅಂತ. ವಾದದಲ್ಲಿ ಏನು ಮಾಡ್ತಾರೆ ಅಂತಂದ್ಬಿಟ್ರೆ ತಮ್ಮ ಸಿದ್ಧಾಂತವನ್ನು ಅವರು ತರ್ಕಬದ್ಧವಾಗಿ ಯುಕ್ತಿಯುಕ್ತವಾಗಿ ಮಂಡಿಸ್ತಾರೆ. ಅದು ಪ್ರಧಾನ ಅವರಿಗೆ. ತಮ್ಮ ಸಿದ್ಧಾಂತವನ್ನು ಯುಕ್ತಿಯುಕ್ತವಾಗಿ ಮಂಡಿಸ್ತಕ್ಕಂಥದ್ದು ಅವರು, ಅದು ಪ್ರಧಾನ. ಕೊನೆಯಲ್ಲಿ ಅವರು ಪೂರ್ವಪಕ್ಷವನ್ನು ತೊಗೊಂಬಿಟ್ಟು ಒಂದು ಸ್ವಲ್ಪ ವಿರೋಧಿಸ್ಬೋದು ಅಷ್ಟೇ. ಆದರೆ ಅವರು ತಮ್ಮ ಸಿದ್ಧಾಂತವನ್ನು ಯುಕ್ತಿಯುಕ್ತವಾಗಿ ಮಂಡಿಸ್ತಕ್ಕಂತಹದ್ದೇ ಅವರಿಗೆ ಪ್ರಧಾನವಾಗಿರುತ್ತದೆ ವಾದದಲ್ಲಿ. ಆಮೇಲೆ ಜಲ್ಪದಲ್ಲಿ ಹೇಗೆ ಅಂತಂದ್ಬಿಟ್ರೆ ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಲ್ಲೇ ಪೂರ್ವಪಕ್ಷವನ್ನು ಖಂಡಿಸ್ತಾ ಹೋಗ್ತಾರೆ. ಸಿದ್ಧಾಂತಿ ಪೂರ್ವಪಕ್ಷಿ ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಅವರವರಲ್ಲಿ ವಾದ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದು ಜಲಪ ಅಂತೆ. ಆಮೇಲೆ ಇನ್ನೊಂದಿದೆಯಂತೆ ವಿತಂಡ ಅಂತ. ಆ ವಿತಂಡದಲ್ಲಿ ಹೇಗೆ ಅಂತಂದರೆ ಅವರು ತಮ್ಮ ಸಿದ್ಧಾಂತವನ್ನು ಮೊದಲು ಹೇಳೋಕೆ ಹೋಗೋದೇ ಇಲ್ವಂತೆ, ಅದು ಬಿಟ್ಟೇ ಬಿಡ್ತಾರೆ. ಫಸ್ಟು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಪೂರ್ವಪಕ್ಷವನ್ನು ಅಟ್ಯಾಕ್ ಮಾಡೋದು, ಅದನ್ನು ಖಂಡಿಸ್ತಾ ಹೋಗೋದು. ಯಾವ್ಯಾವ ಪೂರ್ವಪಕ್ಷ ಉಂಟು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪೂರ್ವಪಕ್ಷ ಇರುತ್ತಲ್ಲ, ಎಲ್ಲ ಮತಗಳನ್ನು ಕೂಡ ತತ್ವಗಳನ್ನು ಕೂಡ ಖಂಡಿಸ್ತಾ ಖಂಡಖಂಡವಾದ್ಯ ಏನೋ ಇರುತ್ತೆ, ಖಂಡನ ಖಂಡಕಾದ್ಯ ಅಂತಂದ್ಬಿಟ್ಟು ಒಂದು ಪುಸ್ತಕನೇ ಇದೆ ಶ್ರೀಹರ್ಷ ಅಂತ ಅವ್ರದ್ದು ಫಿಲಾಸಫರ್. ಅದು ಎಲ್ಲ ಪೂರ್ವಪಕ್ಷಗಳನ್ನು ಕೂಡ ಅವರು ಖಂಡಿಸ್ತಾ ಹೋಗ್ತಾರೆ. ಆಮೇಲೆ ಸ್ವಲ್ಪ ಸಮಯ ಇದ್ದರೆ ತಮ್ಮ ಪಕ್ಷವನ್ನು ಮಂಡಿಸ್ತಾರೆ ಅಂತಷ್ಟೆ. ಅದು ಪೂರ್ವಪಕ್ಷಗಳನ್ನು ಖಂಡಿಸೋದೇ ಅದರ ಮುಖ್ಯ. ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಅಫೆನ್ಸ್ ಈಸ್ ದಿ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಅಂತಂದ್ಬಿಟ್ಟು, ಆ ಥರ ಆ ಪಾಲಿಸಿ ಇದ್ರು.
ಆ ರೀತಿಯವರು ಮಂಡಿ ತಮ್ಮ ಪಕ್ಷ ತಮ್ಮ ಸಿದ್ಧಾಂತವನ್ನು ಮುಂದೆ ಇಡ್ತಾರಂತೆ. ಆದರೆ ಇದೆಲ್ಲ ಏನಪ್ಪ ಅಂತಂದ್ಬಿಟ್ರೆ ವಿದ್ವನ್ ರಂಜನೆ ಅಷ್ಟೇ, ವಿದ್ವನ್ ರಂಜನೆ, ವಿದ್ವಂತ ಇವರಿಗೆ ವಿದ್ವಾಂಸರಿಗೆ ಇದೊಂದು ರಂಜನೆ ಆಗಿರುತ್ತೆ ಹೇಳ್ತೀನಿ ಕೂಡ. ಇದರಿಂದ ಇದು ಆಧ್ಯಾತ್ಮಿಕತೆ ಅಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ವಾದವನ್ನು ನಾವು ತೀವ್ರವಾಗಿ ಅದನ್ನ ಅವಲಂಬಿಸಬಾರದು, ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇದರಲ್ಲಿ ನಮ್ಮ ಪಂಚದಶಿನಲ್ಲಿ ಹೇಳ್ತಾರೆ ಏನು ಅಂತಂದ್ಬಿಟ್ರೆ, ಬುದ್ಧಾರೋಹಾಯ ತರ್ಕಶ್ಚೇತ್ ತಥಾ ಸತಿ ಸ್ವಾನುಭೂತ್ಯಾನುಸಾರೇಣ ತರ್ಕ್ಯತಾಂ ನ ಕುತರ್ಕ್ಯತಾಂ ಅಂತ ಹೇಳ್ತಾರೆ. ಅಂತಂದರೆ ನಿಮ್ಮ ಬುದ್ಧಿ ಆರೋಹಾಯ ಅಂತಂದ್ಬಿಟ್ರೆ ನಮ್ಮ ಸರಿಯಾದ ಅಂಡರ್ಸ್ಟ್ಯಾಂಡಿಂಗಿಗೆ, ಸರಿಯಾದ ತಿಳುವಳಿಕೆ, ನಮ್ಮ ಸಿದ್ಧಾಂತವನ್ನು ವೇದಾಂತ ಸಿದ್ಧಾಂತವನ್ನು ಸರಿಯಾದ ಅರ್ಥ ಮಾಡ್ಕೊಬೇಕು, ಬೌದ್ಧಿಕವಾಗಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರವಾಗಿ ನೀವು ತರ್ಕವನ್ನು ಅವಲಂಬಿಸೋದಾದರೆ ನೀವು ತರ್ಕವನ್ನು ಇಟ್ಕೊಳ್ಳಿ ಪರವಾಗಿಲ್ಲ. ಆದರೆ ಅದನ್ನು ಯಾವ ರೀತಿ ತರ್ಕ ಮಾಡಬೇಕು ಅಂತಂದ್ಬಿಟ್ರೆ ಸ್ವಾನುಭೂತ್ಯಾನುಸಾರೇಣ, ನಿಮ್ಮ ಅನುಭವಕ್ಕೆ ಅನುಸಾರವಾಗಿ ತರ್ಕವನ್ನು ಮಾಡಿ ಅದನ್ನು ಮೀರಿ ಹೋಗಬೇಡಿ ಅಂತ ಹೇಳ್ತಾರೆ. ಮಾ ಕುತರ್ಕ್ಯತಾ ಅಂತ ಹೇಳಿ ಕುತರ್ಕ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾರೆ. ಕುತರ್ಕ ಮಾಡೋದು ಅಂತಂದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಯಾವ್ದು ಬೇಕಾದ್ರೂ ಯಾವ ರೀತಿ ಬೇಕಾದ ತರ್ಕ ಅಂತಕ್ಕಂಥದ್ದು ಹೇಗಪ್ಪ ಅಂತಂದ್ಬಿಟ್ರೆ ಅಪ್ರತಿಷ್ಠಾನಾದ್ವಾ, ತರ್ಕ ಅಪ್ರತಿಷ್ಠಾನಾದ್ವ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಪ್ರತಿಷ್ಠಾನನೇ ಇಲ್ಲ, ಅದಕ್ಕೊಂದು ನಿಜವಾದ ನೆಲೆಯಲ್ಲಿ ಯಾವ ರೀತಿ ಬೇಕಾದ್ರೂ ತರ್ಕ ಮಾಡ್ಬೋದು, ಪೂರ್ವಪಕ್ಷದ ಪರವಾಗೂ ಸಿದ್ಧಾಂತದ ಪರವಾಗೂ ತರ್ಕ ಮಾಡ್ಬೋದು, ಯಾವುದನ್ನು ಬೇಕಾದರೂ ಪ್ರೂವ್ ಮಾಡ್ಬೋದು, ಯಾವುದನ್ನು ಬೇಕಾದರೂ ಡಿಸ್ಪ್ರೂವ್ ಮಾಡ್ಬೋದು, ಅದು ತರ್ಕದ ಲಕ್ಷಣ. ಸ್ವಾಮಿ ಸುರೇಶಾನಂದರು ನಿಮಗೆಲ್ಲ ಗೊತ್ತಿದೆ, ಅವರೊಂದು ಭಾಳ ಚೆನ್ನಾಗಿರೋ ಜೋಕ್ ಹೇಳ್ತಾ ಇದ್ರು, ಭಾಳ ಚೆನ್ನಾಗಿದೆ. ಏನಂತಂದ್ಬಿಟ್ರೆ ಒಬ್ಬ ನಾಸ್ತಿಕ ಇದ್ದಂತೆ, ಆ ನಾಸ್ತಿಕ ಯಾವಾಗಲೂ ಕೂಡ ಎಲ್ಲ ಕಡೆಯೂ ಹೇಳ್ಕೊಂಡು ತಿರುಗ್ತಾ ಇದ್ದಂತೆ. ಏನಂತಂದ್ಬಿಟ್ರೆ ಈಶ್ವರ ಅಸಿದ್ಧೇಹೆ ಅಪ್ರತ್ಯಕ್ಷತ್ವಾತ್ ಅಂತಂದ್ಬಿಟ್ಟು ಅಂತ ಹೇಳ್ಕೊಂಡು, ಅಂದರೆ ಈಶ್ವರ ಇಲ್ವೇ ಇಲ್ಲ, ಈಶ್ವರ ಇಲ್ವೇ ಇಲ್ಲ. ಯಾಕೆ ಅಂತಂದ್ಬಿಟ್ಟು ನಮ್ಮ ಪ್ರತ್ಯಕ್ಷ ಕಾಣೋದಿಲ್ಲ ಅವನು, ನೀವು ಇದೆಲ್ಲ ಬಿಲ್ಡಿಂಗು ಟೇಬಲ್ಲು ನೀವೆಲ್ಲ ಪ್ರತ್ಯಕ್ಷ ಕಾಣ್ತೀರಿ, ಅವ್ರು ಇದ್ದಾರೆ, ಈಶ್ವರ ನಮ್ಗೆ ಕಾಣ್ತಾನೆ ಆ ರೀತಿ ಕಾಣೋದಿಲ್ಲ. ಅಪ್ರತ್ಯಕ್ಷತ್ವ ಅವನು ಪ್ರತ್ಯಕ್ಷ ಕಾಣೋದೇ ಇಲ್ಲ, ಆದ್ದರಿಂದ ಈಶ್ವರ ಇಲ್ಲ ಅಂತ ಎಲ್ಲ ಕಡೆ ಹೇಳಿಕೊಂಡು ತಿರುಗ್ತಾ ಇದ್ದಂಥವನು. ಇದು ಇವರೆಲ್ಲ ಭಕ್ತರಿಗೆಲ್ಲ ತುಂಬ ನೋವಾಗ್ತಾ ಇತ್ತು. ಎಲ್ಲ ಭಕ್ತರೆಲ್ಲ ವಿಷ್ಣು ಹತ್ರ ಬೇಡ್ಕೊಂಡ್ರಂತೆ, ನೋಡು ವಿಷ್ಣು ಈಗ ನಾಸ್ತಿಕ ಇವನು, ದೇವರೇ ಇಲ್ಲ ಅಂತಂದ್ಬಿಟ್ಟು ತಿರುಗಾಡ್ತಾ ಇದ್ದಾನೆ, ಎಲ್ಲರ ಮನಸ್ಸನ್ನು ಕೆಡಿಸ್ತಾ ಇದ್ದಾನೆ, ಬುದ್ಧಿಭೇದ ಉಂಟು ಮಾಡ್ತಾ ಇದ್ದಾನೆ, ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾನೆ, ಏನಾದರೂ ಮಾಡಿ ಅವನಿಗೆ ಸ್ವಲ್ಪ ನೀವು ಪ್ರತ್ಯಕ್ಷವಾಗಿ ತೋರಿಸ್ಕೊಂಬಿಡು, ನೀನು ನಿನ್ನ ದರ್ಶನ ಕೊಟ್ಬಿಡು ಅವನಿಗೆ, ಆಮೇಲೆ ಅವನು ಸುಮ್ಮನಾಗ್ತಾನೆ ಅಂತಂದ್ಬಿಟ್ಟು ಭಾಳ ಬೇಡ್ಕೊಂಡ್ರಂತೆ. ಆಯಿತು ಅಂತಂದ್ಬಿಟ್ಟು ಒಂದು ಸತಿ ವಿಷ್ಣು ಏನು ಮಾಡ್ದ ಅಂತಂದ್ಬಿಟ್ಟು ಶಂಖಚಕ್ರ ಗದಾ ಪದ್ಮ ದಾರಿ ಆಗಿಬಿಟ್ಟು ಅವನ ಮುಂದೆ ತೋರ್ಕೊಂಡಂತೆ, ಪ್ರತ್ಯಕ್ಷ ಆಗ್ಬಿಟ್ಟ. ಆಗ ಇವನು ನಾಸ್ತಿಕ ಹೇಳಿದಂತೆ, ನೀನು ಈಶ್ವರ ಅಲ್ಲ, ಯಾಕೆ ಅಂತಂದ್ಬಿಟ್ರೆ ಪ್ರತ್ಯಕ್ಷತ್ವ ಆತು, ನೀನು ಪ್ರತ್ಯಕ್ಷ ಕಾಣ್ತಾ ಇದೀಯ, ಅದರಿಂದ ನೀನು ಈಶ್ವರ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು. ಪ್ರತ್ಯಕ್ಷ ಕಾಣ್ತಕ್ಕಂಥದ್ದೆಲ್ಲ ಭೌತ ವಸ್ತುಗಳಲ್ವಾ, ಎಲ್ಲ ಭೌತ ವಸ್ತು, ಇದು ಟೇಬಲ್ಲು ಇದು ಟೇಬಲ್ ಅಂತ ನೀನು ಆಗ್ಬಿಡ್ತೀಯ, ಅದರಿಂದ ನೀನು ಈಶ್ವರ ಅಲ್ವೇ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ವಿ. ಆ ಥರ ಈ ತರ್ಕವನ್ನು ಹೇಗೆ ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದ್ರೂ ತಿರುಗಿಸ್ಬೋದು ಅಂತಂದ್ಬಿಟ್ಟು. ಅದಕ್ಕೋಸ್ಕರ ತರ್ಕ ಅಪ್ರತಿಷ್ಠಾನಾದ್ವ ಅಂತ ಒಂದು ಶಂಕರಾಚಾರ್ಯ ಒಂದು ಕಡೆ ಹೇಳ್ತಾರಂತೆ. ಏನು ಅಂತಂದರೆ ಈ ಎಲ್ಲ ತಾರ್ಕಿಕರು ಕೂಡ ತತ್ವಜ್ಞಾನಿಗಳು ಕೂಡ ಒಂದು ಕಡೆ ಸೇರೋಕೆ ಸಾಧ್ಯ ಆಗ್ಬಿಟ್ಟು ಒಂದು ಸಿದ್ಧಾಂತಕ್ಕೆ ಬಂದರೆ ಅದನ್ನು ನಾವೆಲ್ಲರೂ ಒಪ್ಕೊಬೋದು ಅಂತಂದ್ಬಿಟ್ಟು. ಅಂದರೆ ಎಲ್ಲ ತತ್ವಜ್ಞಾನಿಗಳು ಅಂತಂದ್ಬಿಟ್ರೆ ಹಿಂದೆ ಹೋಗಿರೋ ತತ್ವಜ್ಞಾನಿಗಳು, ಮುಂದೆ ಬರಬಹುದಾದ ತತ್ವಜ್ಞಾನಿಗಳು, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ತತ್ವಜ್ಞಾನಿಗಳು ಒಂದೇ ಕಡೆ ಸೇರಿಬಿಟ್ಟು ಅವ್ರು ಚರ್ಚೆ ಮಾಡಿಬಿಟ್ಟು ಒಂದು ಸಿದ್ಧಾಂತಕ್ಕೆ ಬಂದರೆ ಅದನ್ನೆಲ್ಲರೂ ಒಪ್ಕೊಬೋದು, ಅದು ಸಾಧ್ಯನಾ? ಸಾಧ್ಯನೇ ಇಲ್ಲ. ಆದ್ದರಿಂದ ತರ್ಕಕ್ಕೆ ಒಂದು ನೆಲೆನೇ ಇಲ್ಲ. ಅದಕ್ಕೋಸ್ಕರ ತರ್ಕವನ್ನು ನಾ ಅವಲಂಬ್ಯ, ವಾದೋ ನಾ ಅವಲಂಬ್ಯ ಅಂತಂದ್ಬಿಟ್ಟು ಹೇಳ್ತಾರೆ. ಆ ಬುದ್ಧಿಯ ಗ್ರಹಣಕ್ಕೆ ಅನುಗುಣವಾಗಿ ಅದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಯುಕ್ತಿಯನ್ನು ತರ್ಕವನ್ನು ಉಪಯೋಗಿಸ್ಕೊಬೇಕು ಹೇಳ್ತೀನಿ ಕೂಡ, ಅದಕ್ಕಿಂತ ಮೀರಿ ಅಲ್ಲ ಅಂತಂದ್ಬಿಟ್ಟು. ನರೇಂದ್ರ ಬ್ರಹ್ಮ ಸಮಾಜದ ನರೇಂದ್ರ ಮಾಸ್ಟರ್ ಇವರು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಸಂಜೆ ಆಗಿಬಿಟ್ಟಿದ್ದೆ, ಈಗೆಲ್ಲ ಹೊರಟೋಗ್ತಾ ಇದ್ದಾರೆ, ಈಗ ನರೇಂದ್ರ ಮಾತ್ರ ಇದ್ದಾನೆ ಮತ್ತು ಮಾಸ್ಟರ್ ಮಹಾಶಯ ಇದ್ದಾರೆ. ನರೇಂದ್ರನಿಗೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ನೋಡಪ್ಪ ನೀನು ಪ್ರಾರಂಭ ಈ ತಾನೇ ಬರೋಕ್ಕೆ ಶುರು ಮಾಡಿದೀಯಾ, ನೀನು ಪ್ರಾರಂಭದಲ್ಲಿ ಮತ್ತೆ ಮತ್ತೆ ಬರಬೇಕು, ಆವಾಗ ನಿಮ್ಮ ಸಂಬಂಧ ಚೆನ್ನಾಗಿ ಗಾಢವಾಗುತ್ತೆ, ಇಲ್ಲದ್ರೆ ನೀನು ಬರೋದನ್ನೇ ಮತ್ತೆ ಮತ್ತೆ ಬರದೇ ಇದ್ಬಿಟ್ರೆ ಏನಾಗುತ್ತೆ, ಸಂಬಂಧ ಸರಿಯಾಗಿ ಬೆಳೆಯೋಕೆ ಆಗೋದೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇವರ ಸಂಬಂಧ ಅಂತಂದ್ಬಿಟ್ರೆ ಎಂಥದ್ದು, ದಿವ್ಯ ಸಂಬಂಧ.
ಆ ದಿವ್ಯ ಸಂಬಂಧ ಇನ್ನೂ ಗಾಢವಾಗಬೇಕು ಅನ್ನೋ ದೃಷ್ಟಿಯಿಂದ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾರೆ. ಶ್ರೀರಾಮಕೃಷ್ಣರು ನಿಮಗೆ ಗೊತ್ತಿರುವಂತೆ ನರೇಂದ್ರನಲ್ಲಿ ಅವನ ಪರಿಶುದ್ಧತೆಯಿಂದಾಗಿ, ಅವನಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರವೃತ್ತಿಯಿಂದಾಗಿ ಅವರು ಯಾವಾಗಲೂ ನಾರಾಯಣನನ್ನೇ ನೋಡ್ತಾ ಇದ್ರಂತೆ ಅವನಲ್ಲಿ. ಅದಕ್ಕೋಸ್ಕರ ಅವನ ಮೇಲೆ ಅತ್ಯಂತ ಆಕರ್ಷಣೆ, ಅವನ ಕಡೆಗೆ ಅತ್ಯಂತ ಆಕರ್ಷಣೆ. ಈಗ ಮೂರು ಕೂಡ ಅವರು ಪಂಚವಟಿಯಲ್ಲಿ ಮಾತಾಡ್ತಾ ಇದ್ರು. ಅಲ್ಲಿಂದ ಏನು ಮಾಡ್ತಾರೆ ಅಂತಂದರೆ, ಆದರೆ ನರೇಂದ್ರ ಹೇಳ್ತಾನಂತೆ, ಅವನು ಬ್ರಹ್ಮ ಸಮಾಜದವನು, ಅದಕ್ಕೋಸ್ಕರವಾಗಿ ನಾನು ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟು ಆಮೇಲೆ ಬರದೇ ಇದ್ರೆ ಆಗೋದಿಲ್ಲ, ಸುಳ್ಳು ಹೇಳ್ದಂಗೆ ಆಗುತ್ತಲ್ಲ, ಅದಕ್ಕೋಸ್ಕರ ಅವನು ಭಾಳ ಕೇರ್ಫುಲ್ ಅದರಲ್ಲೆಲ್ಲ. ಅದಕ್ಕೋಸ್ಕರ ಹೇಳ್ತಾನಂತೆ, ಆಯಿತು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾನೆ, ಬರ್ತೀನಿ ಅಂತ ಮಾತು ಕೊಡೋದಿಲ್ಲ. ಮೂವರು ಕುಟೀರದ ಮಾರ್ಗವಾಗಿ ಪರಮಹಂಸರ ಕೊಠಡಿ ಕಡೆ ಬರುತ್ತಿದ್ದಾರೆ. ಕುಟೀರದ ಹತ್ತಿರ ಪರಮಹಂಸರು ಮಾಸ್ಟರಿಗೆ ಹೇಳಲಾರಂಭಿಸಿದರು, ನೋಡಿ ರೈತರು ಜಾತ್ರೆಗೆ ಹೋರಿಗಳನ್ನು ಕೊಂಡುಕೊಂಡು ಬರಲು ಹೋಗುತ್ತಾರೆ. ಅವರು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂಬುದನ್ನು ಸರಿಯಾಗಿ ಗುರುತಿಸಬಲ್ಲರು. ಬಾಲದ ಹತ್ತಿರ ಕೈಯಿಟ್ಟು ನೋಡುತ್ತಾರೆ, ಕೆಲವು ಹೋರಿ ಆಗ ಸುಮ್ಮನೆ ಬಿದ್ದುಕೊಳ್ಳುತ್ತದೆ, ಅಂಥವನ್ನು ಕೊಂಡುಕೊಳ್ಳುವುದಿಲ್ಲ. ಬಾಲದ ಹತ್ತಿರ ಕೈಯಿಟ್ಟೊಡನೆಯೇ ಯಾವ ಹೋರಿ ಕೈ ಕಾಲು ಒದರಿ ಮರುಗುಟ್ಟುತ್ತಾ ತಿವಿಯಲು ಬರುವುದೋ ಅಂಥವು ಅವರಿಗೆ ಹಿಡಿಸುತ್ತವೆ. ನರೇಂದ್ರ ಈ ಗುಂಪಿಗೆ ಸೇರಿದ ಹೋರಿ ಇದ್ದಾಗಿಂತ ಆಂತರ್ಯದಲ್ಲಿ ಒಳ್ಳೆ ತಿರುಳಿದೆ ಅಂತನ್ಬಿಟ್ಟು ಹೇಳ್ತಾರೆ. ಒಳ್ಳೆ ತಿರುಳು, ಒಳ್ಳೆ ಸತ್ವ ಇದೆ ಇವನಲ್ಲಿ ಅಂತನ್ಬಿಟ್ಟು. ಮತ್ತು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಹೀಗೆಂದು ಹೇಳಿ ಪರಮಹಂಸರು ನಗಲಾರಂಭಿಸಿದರು. ಮತ್ತೆ ಹೇಳುತ್ತಿದ್ದಾರೆ, ಕೆಲವರು ಇರುತ್ತಾರೆ ಹಾಲಿನಲ್ಲಿ ನೆಂದ ಅವಲಕ್ಕಿ ಹಾಗೆ, ಸಾಹಸವಿಲ್ಲ ಜೋರಿಲ್ಲ ನಸೆನಸೆ ಅನ್ನುತ್ತಿರುತ್ತಾರೆ ಅಂತನ್ಬಿಟ್ಟು. ಅಂದರೆ ಅಂಥವ್ರು ಇರುತ್ತಾರೆ ಅಂತಂದರೆ ಅಂಥವ್ರಿಂದ ಏನು ಪ್ರಯೋಜನ, ಒಳಗಡೆ ಸತ್ವನೇ ಇರೋದಿಲ್ಲ ಅಂತನ್ಬಿಟ್ಟು. ಅಂದರೆ ನರೇಂದ್ರ ಹೇಗೆ ಅಂತನ್ಬಿಟ್ರೆ ಆ ಥರ ಹೋರಿ ಇದ್ದಾಗೆ ಅವನು, ಅಂದರೆ ಇದು ಏನು ಸೂಚಿಸುತ್ತೆ ಅಂತಂದ್ಬಿಟ್ರೆ ನರೇಂದ್ರ ಸ್ವಾತಂತ್ರ್ಯ ಪ್ರಿಯ ಅಂತಕ್ಕಂಥದ್ದು. ಅವನು ಯಾವಾಗಲೂ ಕೂಡ ತಾನು ಸ್ವತಂತ್ರನಾಗಿರಬೇಕು ಅಂತ ಇಷ್ಟಪಡ್ತಾನೆ. ಯಾರು ತನ್ನ ಮೇಲೆ ದಬ್ಬಾಳಿಕೆ ನಡೆಸೋದಕ್ಕೆ ಅವನು ಇಷ್ಟಪಡೋದಿಲ್ಲ. ಅವನು ಅಭಿಪ್ರಾಯವನ್ನು ತಮ್ಮ ಅಭಿಪ್ರಾಯವನ್ನು ಅವನ ಮೇಲೆ ಹೇರೋದಕ್ಕೂ ಕೂಡ ಇಷ್ಟಪಡೋದಿಲ್ಲ ಅವನು. ಯಾಕೆಂತಂದ್ಬಿಟ್ಟು ತನ್ನ ಅಭಿಪ್ರಾಯದ ಬಗ್ಗೆ ಅವನಿಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ, ತನ್ನ ಬಗ್ಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ. ಅದರಿಂದ ಎಷ್ಟೋ ಸತಿ ಎಲ್ರಿಗೂ ಅನಿಸ್ತಾ ಇತ್ತಂತೆ, ನರೇಂದ್ರ ತುಂಬ ಅಹಂಕಾರಿ ಅಂತನ್ಬಿಟ್ಟು ಅನೇಕರಿಗೆ ಅನಿಸ್ತಾ ಇತ್ತು, ತುಂಬ ದುರಹಂಕಾರಿ ಅವನು ಅಂತನ್ಬಿಟ್ಟು. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಅದು ಅಹಂಕಾರದ ಚಿಹ್ನೆ ಅಲ್ಲ, ಅವನಿಗಲ್ಲಿ ಅಪಾರವಾಗಿರ್ತಕ್ಕಂಥ ಆತ್ಮವಿಶ್ವಾಸ ಇದೆ. ತಾನು ಏನು ಮಾಡ್ತೀನಿ, ತಾನು ಏನು ಅಭಿಪ್ರಾಯ ಪಡ್ತೀನಿ ಅದು ಖಂಡಿತವಾಗೂ ಸರಿ ಅಂತಕ್ಕಂಥ ತುಂಬ ಆತ್ಮವಿಶ್ವಾಸದಿಂದ ಅವನು ಹೇಳ್ತಾನೆ. ಅಹಂಕಾರ ಅಲ್ಲ ಅದು ಅಂತ ಶ್ರೀರಾಮಕೃಷ್ಣ ಸಮರ್ಥಿಸ್ತಾರೆ ಅವನನ್ನು. ಆ ಥರ ಒಂದು ಸ್ವಭಾವ. ಒಂದು ಸಾರಿ ವೆಸ್ಟ್ನಲ್ಲಿದ್ದಾಗ ಹ್ಯಾನ್ಸ್ಬ್ರೋ ಅಂತಂದ್ಬಿಟ್ಟು ಒಬ್ಬ ಲೇಡಿ ಭಕ್ತರು, ಶ್ರೀರಾಮ್ ಸ್ವಾಮೀಜಿಯನ್ನ ಭಕ್ತರು, ಅವರು ಸ್ವಲ್ಪ ಸ್ವಾಮೀಜಿಯ ಒಂದು ವ್ಯವಹಾರದ ದೃಷ್ಟಿಯಲ್ಲಿ ಅವರ ರೀತಿ ನೀತಿ ಇದೆಯಲ್ಲ, ಅವರ ಜನರ ಹತ್ರ ಮಾತನಾಡೋದು ಸ್ವಲ್ಪ ಕೆಲವು ಸತಿ ಅವರು ಭಾಳ ಜೋರಾಗಿರ್ತಾ ಇದ್ದರು. ಇತರರ ಮನಸ್ತಾಪ ಆದರೂ ಕೂಡ ಪರವಾಗಿಲ್ಲ, ಅವರು ಯೋಚನೆ ಮಾಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇರಲಿಲ್ಲ, ಆ ರೀತಿ ಇರ್ತಾ ಇದ್ದರು. ಅದ್ರ ಬಗ್ಗೆ ಅವರು ಸಂದೇಹ ಪಡ್ತಾರೆ, ನೀವು ನಿಮ್ಮ ಮಾತುಕತೆ ವ್ಯವಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋದು ಒಳ್ಳೆಯದು, ಅನೇಕರು ನಿಷ್ಠರ ಕಾರಣ ಆಗ್ಬಿಡ್ತೀರ ನೀವು ಅಂತಂದ್ಬಿಟ್ಟು ಅಡ್ವೈಸ್ ಮಾಡೋಕೆ ಹೋಗ್ತಾಳೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಗಂಭೀರವಾಗಿ ನಿಂತ್ಕೊಂಡಿರ್ತಾರೆ ಸ್ವಲ್ಪ ಹೊತ್ತು. ಅವ್ರು ಹೇಳ್ತಾರಂತೆ, ಏನೂ ಹೇಳೋದಿಲ್ಲ, ಉತ್ತರ ಕೊಡೋದಿಲ್ಲ. ಅವ್ರು ಹೇಳ್ತಾರೆ, ನಾನು ನನ್ನ ದೇಹತ್ಯಾಗವಾಗಿ 10 ವರ್ಷದಲ್ಲಿ ನನ್ನನ್ನು ಎಲ್ಲರೂ ಕೂಡ ದೇವತೆ ಅಂತ ಪೂಜಿಸ್ತಾರೆ ನೋಡು ಅಂತ. ಅದು ಅವರಿಗೆ ಅಂಥ ಒಂದು ಆತ್ಮವಿಶ್ವಾಸ ಇತ್ತು. ಆತ್ಮವಿಶ್ವಾಸ ಇಷ್ಟಿದ್ದರಿಂದ ಅವ್ರು ಯಾವ ರೀತಿ ಇದ್ರೂ ಕೂಡ ಅವ್ರು ಯಾರಿಗೂ ಜನರ ಗೌರವಕ್ಕೆ ಇದು ಯಾವುದಕ್ಕೂ ಕೂಡ ಗಮನನೇ ಕೊಡ್ತಾ ಇರಲಿಲ್ಲ. ಇಟ್ ನೆವರ್ ಬಾದ್ರೆಡ್ ಅಬೌಟ್ ಇಟ್. ಒಂದ್ಸಾರಿ ಇಲ್ಲಿ ಮಡ್ರಾಸ್ನಲ್ಲೇ ಆಗುತ್ತೆ, ನನಗೆ ಯಾರು ಹೇಳಿದ್ದು ಈ ಘಟನೆಯನ್ನು. ಏನು ಅಂತಂದರೆ, ಅಲ್ಲಿ ಸುಬ್ರಹ್ಮಣ್ಯಯ್ಯರ್ ಅಂತ ಇರ್ತಾರೆ, ಭಾಳ ದೊಡ್ಡ ವ್ಯಕ್ತಿಗಳವರು, ಹಿಂದೂ ಪತ್ರಿಕೆಯ ಸಂಪಾದಕರವರು, ಥಿಯೋಸಾಫಿಕಲ್ ಸೊಸೈಟಿನಲ್ಲೂ ಕೂಡ ಇರ್ತಾರೆ ಅವರು, ಸ್ವಾಮಿ ವಿವೇಕಾನಂದರ ಅಡ್ಮೈರವರು ಕೂಡ. ದೊಡ್ಡ ಸಭೆ, ಎಲ್ಲರೂ ಗಣ್ಯರೆಲ್ಲ ಕೂತ್ಕೊಂಡಿದ್ದಾರೆ, ಸುಬ್ರಹ್ಮಣ್ಯಯ್ಯವ್ರ ಕೆಳಗಡೆ ಕೂತಿದ್ದಾರೆ, ದೊಡ್ಡ ಸಭೆ. ಅಲ್ಲಿ ಸ್ವಾಮಿ ವಿವೇಕಾನಂದರು ಕೂತಿದ್ದಾರೆ, ಅವರು ಸಭೆ ಮೇಲುಗಡೆ ಸ್ಟೇಜ್ ಮೇಲೆ ಅವರು ಸಿಗರೆಟ್ ಸೇದಿಸಿ ಮಾಡಿದ್ರಂತೆ ಎಲ್ಲ ಎದುರುಗಡೆ. ಆಗ ಸುಬ್ರಹ್ಮಣ್ಯವ್ರು ಏನು ಹೇಳ್ತಾರಂತೆ, ಹೀಸ್ ರಿಯಲಿ ಎ ಗ್ರೇಟ್ ಮ್ಯಾನ್ ಅಂತ ಹೇಳ್ತಾರಂತೆ. ಹೀಸ್ ರಿಯಲಿ ಎ ಗ್ರೇಟ್ ಮ್ಯಾನ್ ಅಂತ
ಅವರು ನಿಜವಾಗೂ ಶ್ರೇಷ್ಠ ಭಕ್ತಿ ಈತ. ಅಷ್ಟು ಎಲ್ಲ ಸಭೆಯಲ್ಲಿ ಯಾರು ಸಂಕೋಚ ಇಲ್ಲದೆ ಆ ಥರ ಹೇಳಬೇಕು ಅಂದರೆ ಸುಮ್ಮನೆ ಆಗೋದಿಲ್ಲ, ಅದು ಭಾಳ ಒಳಗಡೆ ಸತ್ವ ಇರಬೇಕು, ಗಟ್ಟಿಸಿರಬೇಕು, ಅವ್ರಿಗೆ ಮಾತ್ರ ಸಾಧ್ಯ ಅದನ್ನು ಆ ರೀತಿ ಮಾಡೋದಕ್ಕೆ. ಅದು ಸ್ವಾಮಿ ವಿವೇಕಾನಂದರು ಅದಕ್ಕೋಸ್ಕರ ಆ ಥರ ಒಂದು ಸ್ಥಿತಿ ಅದು ಹೋರಿತಾರೆ. ಅವ್ನು ಮುಟ್ಟು ಯಾರೇ ಯಾವುದೇ ಸ್ವಾತಂತ್ರ್ಯವನ್ನು ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾರು ಅವ್ರ ಮೇಲೆ ಸ್ವಾತಂತ್ರ್ಯ ಪ್ರಿಯ, ಅಷ್ಟು ಸ್ವಾತಂತ್ರ್ಯ ಪ್ರಿಯವರಾಗಿದ್ದರು ಸ್ವಾಮಿ ವಿವೇಕಾನಂದರು. ಆ ರೀತಿ ಒಂದು ಸ್ವಭಾವ ಅವರದ್ದು. ಅದರಿಂದ ಇದು ಸ್ವಾಮಿ ವಿವೇಕಾನಂದರ ಸ್ವಾತಂತ್ರ್ಯ ಪ್ರಿಯತೆಯನ್ನು ಅದು ಸೂಚಿಸುತ್ತೆ. ಇನ್ನೊಂದು ಅವಲಕ್ಕಿ ಉದಾಹರಣೆಯನ್ನು ಕೊಡ್ತಾರೆ. ಅವಲಕ್ಕಿ ಉದಾಹರಣೆ ಏನು, ಎಲ್ಲ ಜೊಳ್ಳು, ಏನೂ ಇಲ್ಲವೇ ಇಲ್ಲ, ಸತ್ವನೇ ಇಲ್ಲ ಅದರಲ್ಲಿ. ಅವರ ಸತ್ವ ಇಲ್ಲದವರು ತುಂಬ ಮೃದುವಾಗಿರ್ತಾರಲ್ಲ, ಅಂಥವ್ರು ಏನು ಮಾಡ್ತಾರೆ, ಸಮಾಜ ನುಂಗಿ ಹಾಕ್ಬಿಡುತ್ತೆ. ಅವಲಕ್ಕಿ ನುಂಗ್ತಾರೆ ತಾನೇ, ಅವಲಕ್ಕಿ ಏನು ಮಾಡ್ತಾರೆ, ಅದನ್ನು ನೀರನ್ನ ನೆನೆಸಿಬಿಟ್ಟು ಚೆನ್ನಾಗಿ ನೆನೆಸಿಬಿಟ್ಟು ಆಮೇಲೆ ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ನುಂಗಿಬಿಡ್ತಾರೆ. ಹಾಗೆಯೇ ಇವ್ರನ್ನು ಕೂಡ ನುಂಗಿ ಹಾಕ್ಬಿಡುತ್ತೆ ಸಮಾಜ. ಆ ಥರ ಇರಬಾರ್ದು ಅಂತಂದ್ಬಿಟ್ಟು, ಅದಕ್ಕೆ ಆ ಥರ ಅವಕಾಶವನ್ನು ಕೊಡಬಾರ್ದು ಅಂತಂದ್ಬಿಟ್ಟು. ಅದಕ್ಕೆ ಇದ್ರ ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಶ್ಲೋಕ ಇದೆ, ಈ ದೇವತೆಗಳಿಗೆ ಅಲ್ಲಿ ಬಲಿ ಕೊಡ್ತಾರಲ್ಲ, ಯಾರನ್ನು ಬಲಿ ಕೊಡ್ತಾರೆ, ಹುಲಿನ ಕೊಡ್ತಾರಾ, ಆನೆಯನ್ನು ಕೊಡ್ತಾರಾ, ಅಶ್ವ ಕೊಡ್ತಾರಾ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯಾತ್ ದೈವೋ ದುರ್ಬಲಘಾತಕ ಅಂತಂದ್ಬಿಟ್ಟು ಹೇಳ್ತಾರೆ. ಅಂಥ ದೊಡ್ಡ ದೊಡ್ಡ ಶಕ್ತಿಶಾಲಿಯಾಗಿತ್ತ ಪ್ರಾಣಿಗಳನ್ನು ಬಲಿ ಕೊಡೋದೇ ಇಲ್ಲ, ಈ ಆಡು ಕುರಿಗಳನ್ನು, ದುರ್ಬಲವಾಗಿರ್ತಕ್ಕಂಥ ಪ್ರಾಣಿಗಳನ್ನು ಮಾತ್ರ ಬಲಿ ಕೊಡ್ತಾರೆ. ಅದನ್ನು ದೈವವು ಈ ದುರ್ಬಲನೂ ಕೂಡ ನಾಶ ಮಾಡುತ್ತೆ ಅಂತಂದು, ದುರ್ಬಲ ನಾಶ ಮಾಡಿಬಿಡುತ್ತೆ ಅಂತಂದ್ಬಿಟ್ಟು. ಆದರೆ ನಾವು ನೋಡ್ತಾ ಇರುವಂಥ ವಿಕಾಸದ ಒಂದು ಹಂತದಲ್ಲಿ, ನಾವು ವಿಕಾಸದ ಪ್ರಕ್ರಿಯೆಯನ್ನು ನೋಡಿದರೆ, ಈ ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವರು ಬೇಗ ನಾಶವಾಗ್ತಾರೆ ಅಲ್ವಾ. ಈಗ ನೋಡಿ, ಈ ವಿಕಾಸದ ಪ್ರಕ್ರಿಯೆಯಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಪ್ರಾಣಿಗಳೆಲ್ಲವೂ ಕೂಡ ಎಕ್ಸ್ಟಿಂಕ್ಟ್ ಆಗ್ತಾ ಇದ್ದಾವೆ. ಹುಲಿ ಆಗಲಿ, ಸಿಂಹ ಆಗಲಿ, ಆನೆ ಆಗಲಿ, ಎಲ್ಲವನ್ನು ಕೂಡ ಎಕ್ಸ್ಟಿಂಕ್ಟ್ ಆಗ್ತಾ ಇದ್ದಾವೆ, ಇಲ್ಲವೇ ಇಲ್ಲ. ಹೇಗೋ ಮಾಡಿ ಕಷ್ಟಪಟ್ಬಿಟ್ಟು ಅವ್ರನ್ನ ಉಳಿಸ್ಕೊಬೇಕು ಅಂತಂದ್ಬಿಟ್ಟು ಇವರೆಲ್ಲ ಈಗಿನ ಎನ್ವಿರಾನ್ಮೆಂಟಲಿಸ್ಟ್ ಅದನ್ನೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟೇ, ಎಲ್ಲ ನಾಶವಾಗ್ತಾ ಇದ್ದಾವೆ. ಆದರೆ ಆಡು ಕಾರೆ ಕುರಿ ಇವೆಲ್ಲದೂ ಕೂಡ ಬೆಳೀತಾನೆ ಇರುತ್ತೆ, ಅವ್ರ ಸಂಖ್ಯೆ ಬೆಳೀತಾನೆ ಇರುತ್ತೆ. ಅವು ಯಾಕೆ ಅಂತಂದ್ಬಿಟ್ರೆ ಅವು ಭಾಳ ದುರ್ಬಲ ಪ್ರಾಣಿಗಳಲ್ವಾ, ಅದಕ್ಕೋಸ್ಕರವಾಗಿ. ಹಾಗೆಯೇ ಜನಾಂಗದಲ್ಲೂ ಕೂಡ ಅಷ್ಟೇ, ಭಾಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಜನಾಂಗಗಳೆಲ್ಲದೂ ಕೂಡ ಎಲ್ಲ ನಾಶವಾಗ್ಬಿಟ್ಟಿದ್ದಾವೆ, ಹೇಳಿ ಹೆಸರಿಲ್ಲದ ನಾಶವಾಗ್ಬಿಟ್ಟಿದ್ದಾವೆ. ರೋಮನ್ ಸಂಸ್ಕೃತಿ ಆಗಲಿ, ಅದು ರೋಮನ್ ಜನಾಂಗ ಎಂಥ ಪವರ್ಫುಲ್ ಅದು ಅಂತಂದ್ಬಿಟ್ಟು, ಇಡೀ ಅರ್ಧ ವಿಶ್ವವನ್ನೇ ಆಳ್ತಾ ಇದ್ದ, ನಡುಗಿಸ್ತಾ ಇದ್ದಂಥ ಒಂದು ಶಕ್ತಿ ಇತ್ತು ಅಂಥ, ಅದು ನಾಶವಾಯಿತು. ಗ್ರೀಕ್ ನಾಶವಾಯಿತು, ಈಜಿಪ್ಟ್ ನಾಶವಾಯಿತು, ಎಲ್ಲದೂ ನಾಶವಾಗೋಯಿತು. ಆದರೆ ಭಾರತ ಏನು ಉಳ್ಕೊಂಡಿದೆ, ಇದರ ಅರ್ಥ ಏನು? ಭಾರತೀಯರು ದುರ್ಬಲರು ಅಂತಲ್ಲ, ಅಂದರೆ ಇನ್ನೊಂದು ಕಾನ್ಸೆಪ್ಟ್ ಕೂಡ ಇದೆ. ಏನು ಅಂತಂದರೆ, ಈ ಮೃದುತ್ವದಲ್ಲಿ ಶಕ್ತಿ ಇದೆ ಅಂತಂದ್ಬಿಟ್ಟು, ಮೃದುತ್ವದ ಶಕ್ತಿ ಇರುತ್ತೆ. ಆ ಶಕ್ತಿ ಈ ಇದಕ್ಕಿಂತಲೂ ದೊಡ್ಡದು. ಯಾವುದು ಬಲಶಾಲಿಯಾಗಿರ್ತಕ್ಕಂಥ ಇರ್ತಲ್ಲ, ಅದು ಬಲಶಾಲಿಯಂಥ ವಸ್ತು ಅಥವಾ ಪ್ರಾಣಿಗಳಿಗಿಂತಲೂ ದೊಡ್ಡದು. ಈಗ ಉದಾಹರಣೆಗೆ ಮೊಳಕೆ, ಮೊಳಕೆ ತುಂಬ ಮೃದು. ಅದು ನಿಧಾನವಾಗಿ ಏನು ಮಾಡುತ್ತೆ, ಹೊರಗಡೆ ಬರುವಾಗ ಒಂದು ಮೇಲೆ ಕಲ್ಲಿದ್ರೂ ಕೂಡ ಅದನ್ನ ಆ ಕಡೆ ಸರಿಸಿಬಿಟ್ಟು ಮೇಲುಗಡೆ ಬಂದುಬಿಡ್ತಂಥದ್ದು. ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ, ಮೃದುತ್ವದಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಂದರೆ ಶಕ್ತಿ ಇರಬೇಕು, ಅದು ಹಿಂಸಾತ್ಮಕವಾಗಿರಬಾರ್ದು ಅಂತ, ಇದು ನಮ್ಮ ಗಮನದಲ್ಲಿಟ್ಕೊಬೇಕು. ನಾವು ಶಕ್ತಿ ಇರಬೇಕು, ಆದರೆ ಅದು ಹಿಂಸಾತ್ಮಕ ಶಕ್ತಿ ಆಗಿದ್ದರೆ ಅದು ನಾಶವಾಗುತ್ತೆ. ಹಾಗೆಯೇ ಎಷ್ಟೋ ಜನಾಂಗಗಳು ನಾಶವಾಗಿರೋ ಅದಕ್ಕೋಸ್ಕರ, ಹಿಂಸಾತ್ಮಕವಾಗಿದ್ದರಿಂದ. ಎಷ್ಟೋ ಪ್ರಾಣಿಗಳು ನಾಶವಾಗ್ತಾ ಇರೋದು ಹಿಂಸಾತ್ಮಕವಾಗಿದ್ದರಿಂದ ಅವೆಲ್ಲದು ಕೂಡ. ಆದರೆ ಭಾರತೀಯ ಜನಾಂಗ, ಹಿಂದೂ ಜನಾಂಗ ಇನ್ನೂ ಉಳ್ಕೊಂಡಿರ್ತಕ್ಕಂಥದ್ದು ಬಲಶಾಲಿಯಾಗಿರದೆ ಅದು ಹಿಂಸಾತ್ಮಕವಲ್ಲ. ಅದಕ್ಕೋಸ್ಕರ ಅದರಲ್ಲಿ ಆಂತರಿಕವಾಗಿರ್ತಕ್ಕಂಥ ಶಕ್ತಿ ಇದೆ. ಅದಕ್ಕೋಸ್ಕರ ಇವತ್ತಿನ ಕೂಡ ಅದು ಉಳ್ಕೊಂಬಂದಿದೆ. ಇವತ್ತಿಗೂ ಕೂಡ ನಾವು ಸಾವಿರಾರು ವರ್ಷಗಳ, 3,000 5,000 ವರ್ಷಗಳ ಸಂಸ್ಕೃತಿಯನ್ನು ಈಗ ಭಾರತದಲ್ಲಿ ನೋಡ್ಬೋದು. ನಾವು ಎಲ್ಲಿ ನೋಡೋಕ್ಕಾಗತ್ತೆ ನಿಮಗೆ, ಯಾವ ದೇಶದಲ್ಲೂ ಈ ಸಂಸ್ಕೃತಿ ಉಳಿದಿಲ್ಲ. ಈ ಥರ ಚೀನಾದಲ್ಲೂ ಕೂಡ ಉಳಿದಿಲ್ಲ, ಜಪಾನ್ನಲ್ಲೂ ಕೂಡ ಉಳಿದಿಲ್ಲ, ಎಲ್ಲೂ ಉಳಿದಿಲ್ಲ. ಭಾರತದಲ್ಲಿ ಮಾತ್ರ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಸಂಸ್ಕೃತಿ ಇವತ್ತಿಗೂ ಕೂಡ ಇದೆ, ಇವತ್ತಿಗೂ ಕೂಡ ಇದೆ. ಇದೊಂದು ವೈಶಿಷ್ಟ್ಯ, ಭಾರತದ ಒಂದು ವೈಶಿಷ್ಟ್ಯ. ಅದಕ್ಕೋಸ್ಕರ ನಮಗೆ ಭಾರತೀಯತೆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇರಬೇಕು. ಅದಕ್ಕೊಂದು ಸಂಬಂಧಪಟ್ಟ ಒಂದು ಶ್ಲೋಕ ತುಂಬ ಚೆನ್ನಾಗಿದೆ. ಮೃದನ ದಾರುಣಂ ಹಂತಿ ಮೃದನ ಹಂತಿ ಅದಾರುಣಂ ನಾ ಸೇವ್ಯಂ ಮೃದನ ಕಿಂಚಿತ್ ತಸ್ಮಾತ್ ತೀಕ್ಷ್ಣತರಂ ಮೃದು ಅಂತನ್ಬಿಟ್ಟು ಹೇಳ್ತಾರೆ.
ಮೃದುನ ದಾರುಣಂ ಹಂತಿ ಅಂದರೆ ಮೃದುವಾಗಿರ್ತಕ್ಕಂಥದ್ದು ಎಂಥ ಒಂದು ಕಠಿಣವಾದದ್ದನ್ನು ಕೂಡ ಅದು ಗೆದ್ದುಬಿಡ್ತಂಥದ್ದು ಮೃದುವಾಗಿರ್ತಕ್ಕಂಥದ್ದು. ಮತ್ತು ಅದು ಅತ್ಯಂತ ಅದಾರುಣವಾಗಿದ್ದನ್ನು ಕೂಡ ಸಹಿಸಲಾಗದೇ ಇರತಕ್ಕಂಥದ್ದನ್ನು ಕೂಡ ಗೆಲ್ಲುತ್ತಂಥದ್ದು. ಆಮೇಲೆ ನಾ ಅಸೇವ್ಯಂ ಮೃದುನಾ ಕಿಂಚಿತ್, ಅದರಿಂದ ಆಗದೇ ಇರತಕ್ಕಂಥದ್ದು ಕೆಲಸವೇ ಇಲ್ಲವಂತೆ, ಅಷ್ಟು ಬಲಶಾಲಿಯಾದದ್ದು ಮೃದುತ್ವ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ತಸ್ಮಾತ್ ತೀಕ್ಷ್ಣತರ ಮೃದು ಮೃದು ಅಂತಕ್ಕಂಥದ್ದು, ಮೃದುತ್ವ ಅಂತಕ್ಕಂಥದ್ದು ಮೃದುವಾಗಿರ್ತಕ್ಕಂಥದ್ದು ಇದೆಲ್ಲ ಅತ್ಯಂತ ತೀಕ್ಷ್ಣತರವಾದದ್ದು ಅಂತಂದ್ಬಿಟ್ಟು, ಶಕ್ತಿಶಾಲಿಯಾದದ್ದು ಅಂತಂದ್ಬಿಟ್ಟು, ಆ ಥರ ಒಂದು ಮೃದುತ್ವ ಭಾಳ ಮುಖ್ಯ. ಅದಕ್ಕೆ ನೋಡಿ, ಈ ಮಗು, ಚಿಕ್ಕ ಮಗು ಇರುತ್ತೆ ಮನೆಯಲ್ಲಿ, ಅದು ಎಷ್ಟು ಮೃದುವಾಗಿರುತ್ತದೋ, ಅದಕ್ಕೇನು ಶಕ್ತಿ ಇರುತ್ತೆ? ಏನು ಶಕ್ತಿ ಇರೋದಿಲ್ಲ. ಆದರೆ ಚೈಲ್ಡ್ ಇಸ್ ದಿ ಕಿಂಗ್ ಆಫ್ ದಿ ಹೌಸ್ ಅಲ್ವಾ, ಎಲ್ಲರೂ ಕೂಡ ಅದು ಹೇಳ್ದಂಗೆ ಕೇಳ್ತಾರೆ. ಇಡೀ ಮನೆ ಎಲ್ಲ ಏನಾಗುತ್ತೆ ಅಂತಂದ್ಬಿಟ್ರೆ ಆ ಮಗುವಿಂದ ಕೇಂದ್ರಿತವಾಗಿರುತ್ತೆ. ಮಗು ಹೇಗೆ ಬರ್ತಾರೋ ಅದಕ್ಕೆ ಅನುಗುಣವಾಗಿ ಎಲ್ಲ ನಡ್ಕೊಂಡು ಹೋಗ್ತಕ್ಕಂಥದ್ದು. ಟಿ ವಿ ಪ್ರೋಗ್ರಾಮು ಕೂಡ ಅದಕ್ಕೆ ಅನುಗುಣವಾಗಿ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ಅದೇ ರೀತಿ ಆಗ್ಬಿಡುತ್ತೆ. ಆಗಲೇ ಬಹಳವಾಗಿ ರಾತ್ರಿ ಆಗಿಬಿಟ್ಟಿದೆ, ಮಾಸ್ಟರ್ ಮನೆಗೆ ಹಿಂದಿರುಗಬೇಕಾಗಿದೆ, ಆದರೆ ಇಚ್ಛೆ ಆಗುತ್ತಿಲ್ಲ. ನರೇಂದ್ರನ ಹತ್ತಿರದಿಂದೆದ್ದು ಪರಮಹಂಸರನ್ನು ಹುಡುಕಲಾರಂಭಿಸಿದ. ಅವರ ಮಧುರವಾದ ಹಾಡು ಕೇಳಿ ಆತನ ಹೃದಯ ಮುಕ್ತವಾಗಿ ಹೋಗಿದೆ. ಮತ್ತೆ ಕೇಳಬೇಕು ಅಂತ ಉತ್ಕಟ ಇಚ್ಛೆ ಆಗಿದೆ. ಹುಡುಕುತ್ತಾ ಹುಡುಕುತ್ತಾ ಕಾಳಿ ದೇವಾಲಯದ ಮುಂಭಾಗದಲ್ಲಿರುವ ನಾಟ್ಯ ಮಂದಿರದಲ್ಲಿ ಅವರು ಒಬ್ಬರೇ ಅಡ್ಡಾಡುತ್ತಿರುವುದನ್ನು ಕಂಡ. ದೇವಾಲಯದ ಭಗವತಿಯ ಎರಡು ಪಾರ್ಶ್ವಗಳಲ್ಲಿಯೂ ಬೆಳಕು ಉರಿಯುತ್ತಿದೆ. ಆ ಬೃಹತ್ ನಾಟ್ಯ ಮಂದಿರದಲ್ಲಿ ಎಲ್ಲೋ ಒಂದು ದೀಪ ಮಾತ್ರ ಉರಿಯುತ್ತಿದೆ. ಅದು ಕ್ಷೀಣವಾಗಿ ಕತ್ತಲೆ ಬೆಳಕು ಮಿಶ್ರವಾದಾಗ ಹೇಗೆ ಕಾಣುತ್ತದೆಯೋ ಹಾಗೆ ಕಾಣುತ್ತದೆ ನಾಟ್ಯ ಮಂದಿರದ ಒಳಭಾಗ. ಪರಮಹಂಸರ ಹಾಡು ಮಾಸ್ಟರನ್ನು ಮಂತ್ರಮುಗ್ಧ ಸರ್ಪದ ಹಾಗೆ ಮಾಡಿಬಿಟ್ಟಿದೆ. ಒಂದು ವಿಧವಾದ ಸಂಕೋಚದಿಂದ ಪರಮಹಂಸರನ್ನು ಕೇಳುತ್ತಿದ್ದಾನೆ, ಮತ್ತೆ ತಾವು ಹಾಡುತ್ತೀರೇನು? ಪರಮಹಂಸರು ಸ್ವಲ್ಪ ಹೊತ್ತು ಆಲೋಚಿಸಿ ಹೇಳುತ್ತಿದ್ದಾರೆ, ಇಲ್ಲ, ಈ ದಿನ ಇಲ್ಲ. ಬಳಿಕ ಏನನ್ನೋ ಜ್ಞಾಪಿಸಿಕೊಂಡವರ ಹಾಗೆ ಹೇಳುತ್ತಿದ್ದಾರೆ, ಹಾಗಾದರೆ ಒಂದು ಕೆಲಸ ಮಾಡು, ನಾನು ಕಲ್ಕತ್ತಾದಲ್ಲಿರುವ ಬಲರಾಮನ ಮನೆಗೆ ಹೋಗಬೇಕಾಗಿದೆ, ನೀನು ಅಲ್ಲಿಗೆ ಬಾ, ಅಲ್ಲಿ ಹಾಡು ಕೇಳುವೆಯಂತೆ. ಮಾಸ್ಟರ್ ಒಪ್ಪಿಕೊಂಡ. ಬಲರಾಮ್ ಬೋಸ್ ಅವರು ಅವನಿಗೆ ಯಾವಾಗಲೂ ಕೂಡ ಶ್ರೀರಾಮಕೃಷ್ಣ ಹೋಗ್ತಾ ಇದ್ದರು, ಶ್ರೀರಾಮಕೃಷ್ಣ ಎರಡನೇ ಬೈಠಕ್ ಖಾನೆ ಅಂತ ಹೇಳ್ತಾ ಇದ್ರು ಅದನ್ನು. ಬಲರಾಮ್ ಬೋಸ್ ಮನೆ ತುಂಬ ನೂರಾರು ಸತಿ ಹೋಗಿಬಿಟ್ಟಿದ್ದಾರೆ ಅಲ್ಲಿಗೆ. ಯಾವಾಗಲೂ ಕೂಡ ಅಲ್ಲಿ ಹೋಗ್ಬಿಟ್ಟು ಭಕ್ತರೊಡನೆ ಅವರು ಸಂಕೀರ್ತನೆ, ಹಾಡು, ಸಂಭಾಷಣೆ ಇತ್ಯಾದಿಗಳಲ್ಲಿ ತೊಡಗಿರ್ತಾ ಇದ್ದರು, ಸಮಾಧಿ ಹೋಗ್ತಾಯಿದ್ರು. ಅದರಿಂದ ಬಲರಾಮ್ ಮಂದಿರ ಅಂತ ಈಗ ಬಲರಾಮ್ ಮಂದಿರ ಅಂತಂದ್ಬಿಟ್ಟು ಪ್ರಸಿದ್ಧವಾಗಿದೆ. ಅದು ತುಂಬ ಪುಣ್ಯಸ್ಥಳ ಅಂತಂದ್ಬಿಟ್ಟು ಎಲ್ಲರೂ ಹೋಗ್ತಾರೆ ಅಲ್ಲಿಗೆ. ಶ್ರೀರಾಮಕೃಷ್ಣರು, ಬಲರಾಮನು ಗೊತ್ತೇ ಮಾಸ್ಟರ್? ಇಲ್ಲ, ಗೊತ್ತಿಲ್ಲ. ಶ್ರೀರಾಮಕೃಷ್ಣರು, ಆತನ ಮನೆ ಬೋಸ್ಪಾರಾದಲ್ಲಿದೆ. ಮಾಸ್ಟರ್, ಒಳ್ಳೆಯದು, ಪತ್ತೆ ಮಾಡಿ ಬರುತ್ತೇನೆ. ಮಾಸ್ಟರೊಡನೆ ನಾಟ್ಯ ಮಂದಿರದಲ್ಲಿ ನಡೆಯುತ್ತಾ ನಡೆಯುತ್ತಾ ಇದ್ದ ಹಾಗೆ ಪರಮಹಂಸರು ಆತನಿಗೆ ಹೇಳುತ್ತಿದ್ದಾರೆ, ನಿನಗೊಂದು ಪ್ರಶ್ನೆ ಹಾಕಬೇಕೆಂದಿದ್ದೇನೆ, ನನ್ನ ಸಂಬಂಧವಾಗಿ ನಿನ್ನ ಅಭಿಪ್ರಾಯವೇನು ಅಂತ ಹೇಳ್ತಾರೆ. ಇದು ಅವಾಗವಾಗ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಇದನ್ನು ನೀವು ಗಾಸ್ಪೆಲ್ನಲ್ಲಿ ನೀವು ಓದ್ತಾ ಹೋದರೆ ಮುಂದೆ ಮುಂದೆ ಅನೇಕತೆ ಬರುತ್ತೆ ಈ ಪ್ರಶ್ನೆ. ಒಂದೊಂದು ಸತಿನೂ ಕೂಡ ಈ ಮಾಸ್ಟರ್ ಮಹಾಶಯ ಒಂದೊಂದು ರೀತಿ ಉತ್ತರ ಕೊಡ್ತಾನೆ. ಆ ಉತ್ತರದಲ್ಲಿ ನೀವು ಕಾಣ್ಬೋದು ಅವರು ಹೇಗೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತಾ ಹೋದವನು ಕೂಡ ಶ್ರೀರಾಮಕೃಷ್ಣರವರ ಬಗ್ಗೆ ಅವರಿಗಿದ್ದಂಥ ಒಂದು ಕಲ್ಪನೆ ಬದಲಾಗ್ತಾ ಹೋಗುತ್ತೆ. ಮುಂದೆ ಮುಂದೆ ಹೋದವರು ಬದಲಾಗ್ತಾ ಹೋಗುತ್ತೆ. ಇದು ಯಾತಕ್ಕೋಸ್ಕರ ಅವರು ಕೇಳ್ತಾ ಇದ್ರು ಅಂತಂದ್ಬಿಟ್ರೆ, ಭಕ್ತರು ತಮ್ಮ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಪಡೆದಿರಬೇಕು, ಅದರಿಂದ ಅವರಿಗೆ ಉತ್ತಮವಾಗುತ್ತೆ, ಒಳ್ಳೆಯದಾಗತ್ತೆ ಅಂತಂದ್ಬಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿದ್ದರೆ, ತಮ್ಮ ಗುರುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿದ್ದರೆ ಅವ್ರಿಗೆ ಅದರಿಂದ ಹಾನಿ ಉಂಟಾಗುತ್ತೆ. ಅದಕ್ಕೋಸ್ಕರ ಯಥಾರ್ಥವಾಗಿ ಸರಿಯಾದ ರೀತಿಯಲ್ಲಿ ತಮ್ಮ ಗುರುಗಳನ್ನು ಅವರು ಅರ್ಥ ಮಾಡ್ಕೊಬೇಕು. ಅವತಾರ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಬೇಕು. ಇದನ್ನು ಅವರು ಮನದಟ್ಟು ಮಾಡೋದಕ್ಕೋಸ್ಕರವಾಗಿ ಅವರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ನಾವೆಲ್ಲ ಕೇಳೋ ಹಾಗಲ್ಲ, ನಮ್ಮ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕೇಳ್ತೀವಲ್ಲ ನಾವು, ಆ ಥರ ಅಲ್ಲ.
ಕೆಲವರಿಗೆ ಆ ರೀತಿ ಕೇಳ್ತಾರೆ. ಯಾಕೋಸ್ಕರ ಕೇಳ್ತಾರೆ ಅಂತಂದ್ಬಿಟ್ಟು ತಮ್ಮ ಬಗ್ಗೆ ತಮಗೆ ಭರವಸೆ ಇರೋದಿಲ್ಲ, ತಮ್ಮ ಬಗ್ಗೆ ಭರವಸೆ ಇರೋ ಇನ್ನೊಬ್ರು ಯಾರು ಹೋ ನೀವೆಲ್ಲ ಭಾಳ ಚೆನ್ನಾಗಿದ್ದೀರಪ್ಪ ಅಂತೇಳಿ ಸಂತೋಷ ಆಗುತ್ತೆ ಅವರಿಗೆ. ಆ ರೀತಿ ಒಂದು ಮನೋಭಾವ ಇರುತ್ತೆ. ಆದರೆ ಇದು ಆ ಥರ ಅಲ್ಲ. ಇದು ಏನು ಅಂತಂದರೆ ತಮ್ಮ ಬಗ್ಗೆ ಸರಿಯಾದ ರೀತಿ ತಿಳುವಳಿಕೆ ಇರಬೇಕು ಅವರಿಗೆ. ತಮ್ಮ ಬಗ್ಗೆ ತುಂಬ 100% ಆತ್ಮವಿಶ್ವಾಸ ಇತ್ತು. ಮಾಸ್ಟರ್ ಸುಮ್ಮನೆ ಇದ್ದಾನೆ. ಪರಮಹಂಸರು ಮತ್ತೆ ಆತನನ್ನು ಕೇಳಿದರು, ನಿನಗೇನು ಅನಿಸುತ್ತದೆ, ನನಗೆ ಎಷ್ಟಾಣೆ ಜ್ಞಾನ ಇದೆ ಅಂತ ಕೇಳಿದ್ರಂತೆ ಮಾಸ್ಟರ್. ಆಣೆ ಎಂದು ಹೇಳಿದರಲ್ಲ, ಅದು ನನಗೆ ಅರ್ಥವಾಗುತ್ತಿಲ್ಲ, ಆದರೆ ಇದು ಮಾತ್ರ ಸತ್ಯ. ಈ ವಿಧದ ಜ್ಞಾನವನ್ನೇ ಆಗಲಿ, ಪ್ರೇಮ ಭಕ್ತಿಯನ್ನೇ ಆಗಲಿ, ವಿಶ್ವಾಸವನ್ನೇ ಆಗಲಿ, ವೈರಾಗ್ಯವನ್ನೇ ಆಗಲಿ, ಔದಾರ್ಯವನ್ನೇ ಆಗಲಿ ಎಂದು ಎಲ್ಲೂ ನೋಡಿರಲಿಲ್ಲ. ಇದಂತ ಭಾಳ ವಿಶೇಷವಾಗಿರತಕ್ಕಂಥ ಹೇಳಿಕೆ. ಮುಂದೆ ಒಂದು ಸತಿ ಕೇಳಿದಾಗ ಹೇಳ್ತಾರೆ, ದೇವರು ಎಲ್ಲರನ್ನೂ ಕೂಡ ತಮ್ಮ ಉಪಕರಣದ ಮೂಲಕ ಸೃಷ್ಟಿ ಇದ್ದಂತೆ, ಇನ್ಸ್ಟ್ರೂಮೆಂಟ್ ಮೂಲಕ ಸೃಷ್ಟಿ ಇದ್ದಂತೆ, ನಿಮ್ಮನ್ನು ಮಾತ್ರ ನೇರವಾಗಿ ತಮ್ಮ ಕೈಲಿಂದಲೇ ಸೃಷ್ಟಿಸ್ಬಿಟ್ಟ ಅಂತಂದ್ಬಿಟ್ಟು ಆ ಥರ ಹೇಳ್ತಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಇಲ್ಲಿ ಮಾತ್ರ ಇದು ಭಾಳ ಚೆನ್ನಾಗಿ ಹೇಳ್ತಾರೆ, ಇಂಥ ಒಂದು ಜ್ಞಾನ, ಇಂಥ ಒಂದು ಭಕ್ತಿ, ಇಂಥ ಒಂದು ವೈರಾಗ್ಯ, ಈ ರೀತಿ ಔದಾರ್ಯ ಎಲ್ಲೂ ಕೂಡ ನಾನು ನೋಡಿರಲಿಲ್ಲ ಅಂತ ಹೇಳ್ತಾರೆ. ಕೆಲವರೆಲ್ಲ ಏನಾಗಿರ್ತಾರೆ ಅಂತಂದ್ಬಿಟ್ಟು ತುಂಬ ಜ್ಞಾನಿಗಳಾಗಿರ್ತಾರೆ, ತುಂಬ ಜ್ಞಾನಿಗಳಾಗಿರ್ತಾರೆ, ತೋತಾಪುರಿ ಥರ ಶುಷ್ಕ ಜ್ಞಾನ, ಅಲ್ಲೇನು ಭಕ್ತಿನೇ ಇಲ್ಲ. ಆ ರೀತಿ ಅದೊಂದು ರೀತಿ ಒನ್ ಸೈಡೆಡ್ ಆಗಿಬಿಡುತ್ತೆ. ಕೆಲವರು ತುಂಬ ಭಕ್ತರಾಗಿರ್ತಾರೆ, ಭೈರವಿ ಬ್ರಾಹ್ಮಣಿ ಥರ, ಭೈರವಿ ಬ್ರಾಹ್ಮಣಿ ಅವಳು ಕೂಡ ತುಂಬ ಭಕ್ತರಾಗಿಲ್ಲ, ಆದರೆ ತೋತಾಪುರಿ ಹೋತ್ರ ಹೋದ್ರೆ ಶ್ರೀರಾಮಕೃಷ್ಣ ಹೋತ್ರ ಬಿಡ್ತಾ ಇರಲಿಲ್ಲ, ನೀನು ಭಕ್ತಿಯನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ ಅವ್ರು ಹೋಗ್ಬೇಡ ಅವನ ಹತ್ರ ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೀತಿ ಹೇಳ್ತಾರೆ. ಆ ಥರ ಇರ್ತಾರೆ. ಕೆಲವರಿಗೆ ತುಂಬ ಶ್ರದ್ಧೆ, ಆ ಶ್ರದ್ಧೆ ಯಾವ ರೀತಿ ಇರುತ್ತೆ ಅಂತಂದರೆ ಮತಾಂಧತೆ ಹೋಗ್ಬಿಡುತ್ತೆ, ಅದು ತಮ್ಮದೇ ಸರಿ ಬೇರೆ ಎಲ್ಲ ತಪ್ಪು ಅಂತಂದ್ಬಿಟ್ಟು ಆ ರೀತಿ ಮತಾಂಧತೆ ಆಗಿಬಿಡುತ್ತೆ. ಕೆಲವರು ಏನಾಗಿರ್ತಾರೆ, ತುಂಬ ಔದಾರಿಯಾಗಿರುತ್ತಾರೆ, ಉದಾರ ಬುದ್ಧಿ ಇರುತ್ತೆ, ಅವರಿಗೆ ತೀವ್ರತೆ ಇರೋದಿಲ್ಲ. ಯಾರಲ್ಲಿ ತೀವ್ರತೆ ಇರುತ್ತೋ ಅವರಲ್ಲಿ ಔದಾರ್ಯ ಇರೋದಿಲ್ಲ. ಈ ರೀತಿ ಆಗಿಬಿಡುತ್ತೆ. ಸ್ವಾಮಿ ವಿವೇಕಾನಂದ ಹೇಳಿದರೆ ಇವೆರಡೂ ಕೂಡ ಇರತಕ್ಕಂಥದ್ದು ಭಾಳ ಅಪರೂಪ ಅಂತಂದ್ಬಿಟ್ಟು, ತೀವ್ರತೆಯೂ ಇರಬೇಕು, ಇಂಟೆನ್ಸಿಟಿನೂ ಇರಬೇಕು, ಎಕ್ಸ್ಟೆನ್ಸಿಟಿನೂ ಇರಬೇಕು, ಉದಾರ ಬುದ್ಧಿ ಲಿಬರಲ್ ಆಗಿಯೂ ಇರಬೇಕು, ಇವೆರಡೂ ಇರತಕ್ಕಂಥದ್ದು ಭಾಳ ಅಪರೂಪ. ಅಂಥ ಒಂದು ವ್ಯಕ್ತಿ ಶ್ರೀರಾಮಕೃಷ್ಣರು ಅಂತಂದ್ಬಿಟ್ಟು. ಎಲ್ಲವೂ ಇದೆ, ಜ್ಞಾನವೂ ಇದೆ, ಭಕ್ತಿಯೂ ಇದೆ, ವೈರಾಗ್ಯ ಇದೆ, ಶ್ರದ್ಧೆ ಇದೆ, ಔದಾರ್ಯವೂ ಇದೆ, ಎಲ್ಲವೂ ಎಲ್ಲ ಗುಣಗಳು ಕೂಡ ಸದ್ಗುಣಗಳು ಕೂಡ ಒಟ್ಟು ಕೂಡಿರ್ತಕ್ಕಂಥ, ಎಲ್ಲ ಆಧ್ಯಾತ್ಮಿಕ ಶಕ್ತಿಗಳು ಕೂಡ ಒಟ್ಟು ಕೂಡಿರ್ತಕ್ಕಂಥ ಒಂದು ಅಪರೂಪದ ವ್ಯಕ್ತಿ ಶ್ರೀರಾಮಕೃಷ್ಣರು ಅಂತಂದ್ಬಿಟ್ಟು ಮಾಸ್ಟರ್ ಮಹರ್ಷಿ ಅವರನ್ನು ಅಳಿತಾನೆ. ಪರಮಹಂಸರು ನಗಲಾರಂಭಿಸಿದ್ದಾರೆ. ಈ ರೀತಿಯ ಮಾತುಕತೆಗಳನ್ನು ಆಡಿದ ಮೇಲೆ ಮಾಸ್ಟರ್ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡ. ಹೆಬ್ಬಾಗಿಲವರಿಗೆ ಹೋಗಿ ಏನನ್ನೋ ನೆನೆಸಿಕೊಂಡು ಮತ್ತೆ ನಾಟ್ಯ ಮಂದಿರದಲ್ಲಿದ್ದ ಪರಮಹಂಸರ ಹತ್ತಿರಕ್ಕೆ ಬಂದ. ಪರಮಹಂಸರು ಆ ಕ್ಷೀಣ ಬೆಳಕಿನಲ್ಲಿ ಏಕಾಕಿಯಾಗಿ ತಿರುಗಾಡುತ್ತಿದ್ದಾರೆ. ಇದೊಂದು ಬಹಳ ಸುಂದರವಾಗಿರತಕ್ಕಂಥ ಚಿತ್ರ. ತಿರುಗಾಡುತ್ತಿದ್ದಾರೆ ಒಬ್ಬರೇ ನಿಸ್ಸಂಗರಾಗಿ. ಮೃಗರಾಜ ಅರಣ್ಯದಲ್ಲಿ ಸ್ವೇಚ್ಛೆಯಿಂದ ಏಕಾಕಿ ತಿರುಗಾಡುತ್ತಿರುವುದೋ ಏನೋ ಎಂಬ ಹಾಗೆ. ಆತ್ಮಾರಾಮರು ಸಿಂಹಕ್ಕೆ ಒಂಟಿಯಾಗಿರಲು, ಒಂಟಿಯಾಗಿ ತಿರುಗಾಡಲು ಇಚ್ಛೆ ಅನಪೇಕ್ಷರು. ಅಂದರೆ ಶ್ರೀರಾಮಕೃಷ್ಣ ಒಂದು ಸುಂದರವಾದ ಚಿತ್ರ ಕೊಡ್ತಾನೆ ಮಾಸ್ಟರ್ ಮಹರ್ಷಿಯ. ಅಂದರೆ ಅವ್ರಿಗೆ ಯಾವ ಅಪೇಕ್ಷೆಯೂ ಇಲ್ಲ, ಏನೂ ಬೇಕು ಅಂತ ಇಲ್ಲ, ಯಾರ ಹಂಗೂ ಇಲ್ಲ, ಅವ್ರು ಏಕಾಕಿಯಾಗಿದ್ದಾರೆ. ಏಕಾಕಿಯಾಗಿದ್ದರೆ ಯಾರನ್ನೂ ಬಯಸದೆ ಏನನ್ನೂ ಬಯಸದೆ ತಾವೇ ತಾವಾಗಿರತಕ್ಕಂಥ ಏಕಾಕಿ ಏಕಾಂಗಿಯಾಗಿರ್ತಕ್ಕಂಥ ಸ್ಥಿತಿ. ಆತ್ಮಾರಾಮರು, ಆತ್ಮಸುಖಿ, ಆತ್ಮತೃಪ್ತರು. ಆ ರೀತಿಯಾಗಿ ಅವರು ಏಕಾಕಿಯಾಗಿ ಓಡಾಡ್ತಾ ಇದ್ದಾರೆ ಅಂತ. ಅದನ್ನು ಅವರು ಓಡಾಡ್ತಾ ಇದ್ದಿದ್ದನ್ನು ನೋಡಿದಾಗ ಅವರಿಗೆ ಆ ಮಾಸ್ಟರ್ ಮಹರ್ಷಿಯ ಈ ರೀತಿ ಒಂದು ಚಿತ್ರ ಬರುತ್ತೆ. ಅವರು ಅಂದರೆ ಯಾವಾಗಲೂ ಕೂಡ ಆತ್ಮತೃಪ್ತರಾಗಿರಬೇಕು. ನಮ್ಮಲ್ಲಿರ್ತಕ್ಕಂಥ ಯಾವುದೇ ಅಪೇಕ್ಷೆಯು ಕೂಡ ಇರಬಾರ್ದು. ಯಾರನ್ನ ತಿರಸ್ಕರಿಸ್ತಾರೆ ಅಂತ ಪುರಸ್ಕರಿಸ್ತಾರೆ ಅದ್ರ ಬಗ್ಗೆ ಯಾವುದೇ ಗಮನ ಇರಬಾರ್ದು. ಆ ರೀತಿ ಒಂದು ಏಕಾಕಿಯಾಗಿ ಅದೊಂದು ರೀತಿ ಏಕಾಂತ ಸ್ಥಿತಿ, ಏಕಾಂತ ಸ್ಥಿತಿ. ಆ ಏಕಾಂತ ಸ್ಥಿತಿಯಲ್ಲಿ ಆನಂದವನ್ನು ಪಡೆಯೋದಕ್ಕೆ ಇಷ್ಟಪಡಬೇಕು. ಏಕಾಂಗ ಸುಖ ಅಂತ ಹೇಳ್ತಾರಲ್ಲ, ಏಕಾಂತ ಸುಖ. ಆ ಏಕಾಂತ ಸುಖ ಅನುಭವಿಸ್ತಕ್ಕಂಥ ಒಂದು ಮನಸ್ಥಿತಿ ಬಹಳ ಅಪರೂಪ, ಎಲ್ರಿಗೂ ಕೂಡ ಬರೋದಿಲ್ಲ. ಇದರಲ್ಲಿ ವಿವೇಕ ಚೂಡಾಮಣಿನಲ್ಲಿ ಬರುತ್ತೆ ಶ್ರೀರಾಮಕೃಷ್ಣರು ಯಾವ ರೀತಿ ಇದ್ದರು ಅಂತಂದರೆ, ನಿರ್ಧನೋಪಿ ಸದಾ ತೃಪ್ತೋ, ನಿಸ್ಸಹಾಯೋ ಮಹಾಬಲ, ನಿತ್ಯತೃಪ್ತೋಪ್ಯ
ಅಭುಂಜಾನು ಅಸಮಃ ಸಮದರ್ಶನಃ ಅಂತನ್ಬಿಟ್ಟು. ನಿರ್ಧನೋಪಿ ಸದಾ ತೃಪ್ತಃ, ಅವರಿಗೆ ಹಣ ಇಲ್ಲ, ಹಣ ಇಲ್ಲ, ಒಂದು ಪೈಸಾನೂ ಕೂಡ ಇಲ್ಲ, ಅವ್ರು ಹಣನೇ ಮುಟ್ಟಾ ಇರಲಿಲ್ವಲ್ಲ. ಜೀವನ್ಮುಕ್ತರು ಹಾಗೆ ಇರ್ತಾರಂತೆ, ಅವ್ರಿಗೆ ಹಣನೇ ಇರೋದಿಲ್ಲ, ಅವರಿಗೆ ಒಂದು ಪೈಸಾನೂ ಇರೋದಿಲ್ಲ, ಆದ್ರೂ ಕೂಡ ಸದಾತೃಪ್ತ, ಸದಾತೃಪ್ತ, ನಿರ್ಧನೋಪಿ ಸದಾತೃಪ್ತ, ಯಾವಾಗಲೂ ತೃಪ್ತರಾಗಿರ್ತಾರೆ. ಎಷ್ಟೋ ಸತಿ ಅನಿಸುತ್ತೆ ನನಗೇನೂ ಇಲ್ಲ, ನಂದು ಅಂತ ಕರೆಸ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂತ ಹೇಳಿದಾಗ ಅದರಿಂದ ಸಿಗ್ತಕ್ಕಂಥ ಸುಖ ಮತ್ತು ಯಾವುದರಿಂದ ಸಿಕ್ಕೋದಿಲ್ಲ. ಏನೂ ಇಲ್ಲ ನಂದು ಅಂತಕ್ಕಂಥದ್ದು ಹೇಳ್ಕೊಳ್ಳೋಕೆ ಏನೂ ಇಲ್ಲ, ಆ ಥರ ಇರಬೇಕು ಅಂತ. ಅದು ನಿಜವಾಗಿರ್ತಕ್ಕಂಥ ತೃಪ್ತಿಯನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ನಂದು ಏನೂ ಇಲ್ವಲ್ಲ, ಓ ಐ ಆಮ್ ಅಲೋನ್ ಅಂತ, ಐ ಆಮ್ ಅಲೋನ್, ಆ ಒಂದು ತೃಪ್ತಿಯನ್ನು, ಅದರಲ್ಲಿ ತೃಪ್ತಿಯನ್ನು ಪಡಿಬೇಕು. ಅದು ಆಧ್ಯಾತ್ಮಿಕ ಸುಖ, ಅದು ಶ್ರೀರಾಮಕೃಷ್ಣರಲ್ಲಿತ್ತು. ನಿರ್ಧನೋಪಿ ಸದಾ ತೃಪ್ತ, ನಿಸ್ಸಹಾಯೋ ಮಹಾಬಲ, ಅವನು ಯಾವ ಸಹಾಯನೂ ಇಲ್ಲ, ಯಾರ ಸಹಾಯನೂ ಇಲ್ಲ, ಆದರೆ ಮಹಾಬಲ, ಅವನು ಎಲ್ಲ ಬಲ, ತುಂಬ ಬಲಶಾಲಿ. ಯಾಕೋಸ್ಕರವಾಗಿ ಅಂತಂದ್ಬಿಟ್ರೆ ಅವನು ಭಗವಂತನ ಶಕ್ತಿ ಅವನಲ್ಲಿದೆ, ಭಗವಂತ ಇದ್ದಾನ ಅವನಿಗೆ. ಈ ಮಗು ಇರುತ್ತಲ್ಲ, ಮಗುವಿಗೆ, ಮಗು ಎಂಥ ಒಂದು ಅಪಾಯ ಸ್ಥಿತಿಯಲ್ಲಿರೋರು ಕೂಡ ಓಡಿ ಬಂದುಬಿಟ್ಟು ತಾಯಿ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಭಯನೇ ಇಲ್ಲ, ನಿರ್ಭಯ, ನಿರ್ಭಯ. ತಾಯಿ ತುಂಬ ದುರ್ಬಲರಾಗಿರ್ಬೋದು, ಏನೂ ಶಕ್ತಿ ಇಲ್ಲದೆ ಇರ್ಬೋದು, ಆದರೂ ಕೂಡ ತಾಯಿ ಮಡಿಲಲ್ಲಿದ್ದಾಗ ಅದು ನಿರ್ಭಯವಾಗಿರುತ್ತೆ. ನಾನು ಅಂದರೆ ಎಲ್ಲ ಶಕ್ತಿಯೂ ಕೂಡ ಇದೆ, ತಾಯಿಯೇ ಎಲ್ಲ ಶಕ್ತಿ ಹಾಕಿ ಆ ಮಗುವಿಗೆ. ಹಾಗೆ ಇವರಿಗೆ ಭಗವಂತನೇ ಎಲ್ಲ ಶಕ್ತಿ. ನಿಸ್ಸಹಾಯೋಪಿ ಮಹಾಬಲ ಅಂತನ್ಬಿಟ್ಟು, ನಿತ್ಯತೃಪ್ತೋ ಅಪಿ ಅಭುಂಜಾನ, ಅವನು ಏನು ಭೋಗಿಸೋದೇ ಇಲ್ಲವಂತೆ, ಅಂದರೆ ಊಟ ಮಾಡೋದಿಲ್ಲ ಅಂತಲ್ಲ, ಅವನು ಎಷ್ಟು ಊಟ ಮಾಡ್ತಾನೆ ಅಂದರೆ ದೇಹ ಪೋಷಣೆ ಬೇಕೋ ಅಷ್ಟೇ ಊಟ ಮಾಡ್ತಾನೆ. ಆದರೆ ಯಾವ ಇಂದ್ರಿಯ ಸುಖವೂ ಇಲ್ಲ, ಯಾವ ಇಂದ್ರಿಯ ಭೋಗವೂ ಇಲ್ಲ, ಆದ್ರೂ ಕೂಡ ಅವನು ಸಂತೃಪ್ತನಾಗಿರ್ತಾನಂತೆ. ಯಾವ ಆಸೆಯೂ ಇಲ್ಲ, ಅಂದರೆ ನಮಗೆ ಸಾಮಾನ್ಯ ನಮ್ಮ ಅನಿಸಿಕೆ ಏನು ಅಂತಂದ್ಬಿಟ್ರೆ, ನಮ್ಮ ಆಸೆಗಳು ತೃಪ್ತಿಯಾದಾಗ ನಮಗೆ ಸುಖ ಸಿಕ್ಕತ್ತೆ ಅಂತನ್ಬಿಟ್ಟು ಅಲ್ವಾ. ನಮ್ಮ ಆಸೆಗಳು ತೃಪ್ತಿಯಾದಾಗ ನಮಗೆ ಸುಖ ಸಿಕ್ಕತ್ತೆ, ಆಸೆ ಪೂರ್ತಿ ಆಗಬೇಕು ಅದು ಸುಖ ಸಿಕ್ಕತ್ತೆ ಅಂತ. ಅದು ಕೇವಲ ತಾತ್ಕಾಲಿಕವಾಗಿರ್ತಕ್ಕಂಥ ಸುಖ. ಏಕೆ ಅಂತಂದ್ಬಿಟ್ರೆ ಹೇಳ್ತಾರೆ, ಆಸೆ ಅಂತಕ್ಕಂಥದ್ದು ಒಂದು ಟೆನ್ಷನ್ ಇದ್ದಾಗಂತೆ, ಟೆನ್ಷನ್ ಇದ್ದಾಗೆ ಆ ಟೆನ್ಷನ್ನು ಅದೇನೋ ಬೇಕು ಅಂತ ಹೇಳ್ತೀವಲ್ಲ, ಏನು ಬೇಕು ಬೇಕು ಅಂತ ಹಾತುರಿತಾ ಇರ್ತೀವಿ, ಅದೊಂದು ರೀತಿ ಟೆನ್ಷನ್ನು. ಅದು ಬಂದು ಸಿಕ್ಕಿದ ಮೇಲೆ, ಅದನ್ನು ಅನುಭವಿಸಿದ ಮೇಲೆ ಆ ಟೆನ್ಷನ್ ಹೊರಟೋಗುತ್ತೆ, ಆ ಟೆನ್ಷನ್ ಫ್ರೀ ಆಗ್ತೀವಲ್ಲ ಅದೇ ಸುಖ ಅಂತ, ಅದೇ ಸುಖ ಅಂತ. ಅಂದರೆ ನಮ್ಮ ಯಾವುದೇ ಒಂದು ವಸ್ತುವನ್ನು ಅನುಭವಿಸ್ತೀವಲ್ಲ, ಆ ವಸ್ತು ನನಗೆ ಸುಖ ಕೊಡೋದಲ್ಲ, ಆ ಟೆನ್ಷನ್ ಫ್ರೀ ಆಗುತ್ತಲ್ಲ ಅದು ಸುಖ ಅಂತನ್ಬಿಟ್ಟು. ನಿಜವಾದ ಸುಖ ಎಲ್ಲಿಂದ ಬರುತ್ತೆ, ಅಂತರಂಗದಿಂದ ಬರ್ತಕ್ಕಂಥದ್ದು, ಅಂತರಂಗದಿಂದ ಬರ್ತಕ್ಕಂಥ. ನಾವು ಇಂದ್ರಿಯ ಸುಖ ಅಂತ ನಾವು ಯಾವುದನ್ನು ಕರಿತೀವಿ ಅದು ಕೂಡ ಅಂತರಂಗದಿಂದ ಬರ್ತಕ್ಕಂಥದ್ದಂತೆ, ಅದು ವಿಷಯದಿಂದ ಬರ್ತಕ್ಕಂಥದ್ದಲ್ಲ. ನಮಗೆ ತಪ್ಪಾಗಿ ನಾವು ತಿಳ್ಕೊತೀವಿ ಆ ವಿಷಯ ವಸ್ತು ನನಗೆ ಸುಖವನ್ನು ಕೊಡುತ್ತೆ ಅಂತನ್ಬಿಟ್ಟು, ಅದಲ್ಲ. ಆ ವೇದಾಂತದ ಪ್ರಕಾರ ಏನು ಅಂತಂದ್ಬಿಟ್ರೆ, ನಮ್ಮ ಆಸೆ ಪೂರ್ತಿಯಾದಾಗ ಆ ಸಮೀಕ್ತ ಮಟ್ಟಿಗೆ ನಮ್ಮ ಮನಸ್ಸು ಶಾಂತವಾಗುತ್ತಂತೆ, ಟೆನ್ಷನ್ ಫ್ರೀ ಆಗಿಬಿಡುತ್ತಂತೆ, ಮನಸ್ಸು ಶಾಂತವಾಗುತ್ತಂತೆ. ಆ ರೀತಿ ಶಾಂತವಾದಾಗ ಆತ್ಮ ಸುಖ ಒಳಗಡೆಯಿಂದ ಜಿನುಗುತ್ತಂತೆ, ಜಿನುಗಕ್ಕೆ ಶುರುವಾಗುತ್ತಂತೆ. ಅದನ್ನೇ ನಾವು ವಿಷಯ ಸುಖ ಅಂತ ಕರೆಯೋದು. ನಾವು ಅದು ವಿಷಯದಿಂದ ಬಂದಿದೆ ಅಂತ ಅನ್ಕೋತೀವಿ, ಆದರೆ ನಿಜವಾಗ ವಿಷಯದಿಂದ ಬಂದಿದ್ದಲ್ಲ, ಅದು ಅಂತರಂಗದಿಂದ ಬಂದಿರತಕ್ಕಂಥದ್ದು. ಶ್ರೀರಾಮಕೃಷ್ಣ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇದಕ್ಕೆ. ಒಂಟೆ ಮುಳ್ಳು ಪೊದೆಯನ್ನು ತಿಂತಾ ಇರುತ್ತಂತೆ, ಮುಳ್ಳು ಪೊದೆಯನ್ನು ತಿನ್ನು, ಅದು ಮುಳ್ಳು ಪೊದೆಯನ್ನು ತಿನ್ನೋದಕ್ಕೆ, ಆ ಮುಳ್ಳಿನ ಗಿಡ ತಿನ್ನೋದಕ್ಕೆ ಇಷ್ಟ, ಮತ್ತು ತಿಂದಷ್ಟು ಇನ್ನೂ ತಿಂತಾ ಹೋಗುತ್ತಂತೆ. ಅದು ಅಂದ್ಕೊಂಡಿದೆ ಅದು ಭಾಳ ರುಚಿ ಅಂತನ್ಬಿಟ್ಟು, ಯಾವುದು ಮುಳ್ಳಿನ ಪೊದೆ ಅದು ತುಂಬ ರುಚಿ ಅಂತ. ಯಾಕೋಸ್ಕರ ಅದು ರುಚಿಯಾಗಿ ಕಾಣುತ್ತೆ ಅಂತಂದ್ಬಿಟ್ಟು, ಬಾಯಿಂದ ರಕ್ತ ಬರ್ತಾ ಇರುತ್ತಲ್ಲ, ಆ ರಕ್ತವನ್ನು ಕುಡಿತಾ ಇರುತ್ತೆ, ರಕ್ತವನ್ನು ಕುಡಿದು ಅದನ್ನು ರುಚಿ ಅಂತ. ಅದು ತಪ್ಪಾಗಿ ಅಂತ ತಿಳ್ಕೊಳುತ್ತೆ, ಆ ಮುಳ್ಳಿನ ಗಿಡನೇ ರುಚಿ ಅಂತಂದು ತಿಳ್ಕೊಂಬಿಟ್ಟಿರುತ್ತೆ, ತನ್ನ ರಕ್ತವನ್ನೇ ಕುಡಿತಾ ಇರುತ್ತೆ, ರುಚಿ ನೋಡ್ತಾ ಇರುತ್ತೆ. ಹಾಗೆ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಆತ್ಮಸುಖವನ್ನೇ ನಾವು ಅನುಭವಿಸ್ತಾ ಇರ್ತೀವಿ, ನಮ್ಗೆ ಗೊತ್ತಾಗೋದಿಲ್ಲ ಹೊರಗಿನ ವಿಷಯದಿಂದ ನಾವು ಸುಖ ಪಡಿತಾ ಇದ್ದೀವಿ ಅಂತ ಅನಿಸ್ತೀವಿ. ಅದಕ್ಕೋಸ್ಕರ ನಾವು ಈಗ ಅಟ್ಯಾಚ್ ಟು ದಿ ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್, ಅದಕ್ಕೋಸ್ಕರ ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ನಿತ್ಯ ತೃಪ್ತೋಪಿ ಅಭುಂಜಾನ, ಅವನು ಯಾವುದನ್ನು ಭೋಗಿಸ್ತಾ ಇರೋದಿಲ್ಲ, ಸುಖಿಸ್ತಾ ಇರೋದಿಲ್ಲ, ಆದರೂ ಕೂಡ ಅವನು ಸಂತೃಪ್ತನಾಗಿರ್ತಾನೆ ಅಂತನ್ಬಿಟ್ಟು. ಅದು ಮಹಾಭಾರತದಲ್ಲಿ ಒಂದು ಭಾಳ ಪ್ರಸಿದ್ಧವಾದ ಒಂದು ಶ್ಲೋಕ ಬರುತ್ತೆ, ಹೆಚ್ಚ ಕಾಮಸುಖಂ ಲೋಕೆ ಹೆಚ್ಚ ದಿವ್ಯಂ ಮಹತ್ಸುಖಂ ತೃಷ್ಣಾಕ್ಷಿಯ ಸುಖಸ್ಯೇತೆ ನಾರ್ಹತೆ ಷೋಡಶೀಂ ಕಲಾಂ ಅಂತನ್ಬಿಟ್ಟು. ಅಂತಂದರೆ ಈ ಪ್ರಪಂಚದಲ್ಲಿ ಈಗ ಇಲ್ಲಿ ಈ ಪ್ರಪಂಚದಲ್ಲಿ ಸಿಗ್ತಕ್ಕಂಥ ಯಾವುದು ಆಸೆಗಳಿಂದ ಪೂರ್ತಿ ಆಗ್ತಕ್ಕಂಥ ಸುಖ ಇದೆಯಲ್ಲ, ಏನೇನು ವಿಷಯ ಭೋಗ ಇದೆಯಾ, ಏನೇನು ಇದೆಯಲ್ಲ ವಿಷಯದಿಂದ ಸುಖ ಸಿಕ್ಕತ್ತಲ್ಲ, ಅದೆಲ್ಲ ಸುಖವನ್ನು ಸೇರಿಸಿದರೂ
ಮತ್ತು ಸ್ವರ್ಗ ಸುಖ ಇದೆಯಲ್ಲ, ಹೆಚ್ಚ ದಿವ್ಯಂ ಮಹತ್ ಸುಖಂ, ಆ ಸ್ವರ್ಗದಲ್ಲಿ ಸಿಕ್ಕುತ್ತೋ ಅತ್ಯಂತ ಮಹತ್ತರವಾಗಿರುತ್ತೆ ಆ ಸುಖ. ಇದನ್ನೆಲ್ಲವನ್ನು ಕೂಡ ಸೇರಿಸಿದ್ರು ಕೂಡ ತೃಷ್ಣಾಕ್ಷಿಯ ಸುಖಸ್ಯೇತೆ ನಾರ್ಹತೆ ಷೋಡಶಿಂ ಕಲಾಂ. ಈ ಎಲ್ಲ ತೃಷ್ಣೆಗಳು ಆಸೆಗಳು ಕೂಡ ಪೂರ್ತಿಯಾದಾಗ ನಾಶವಾದಾಗ ಸಿಕ್ತಕ್ಕಂಥ ಸುಖ ಇದೆಯಲ್ಲ ಅದಕ್ಕೆ ಹೋಲಿಸಿದರೆ ಇದೆಲ್ಲದೂ ಕೂಡ ಒಂದು 16ನೇ ಒಂದು ಪಾಲಂತಷ್ಟೇ ಅಂತೆ. ಈ ಎಲ್ಲ ಸುಖವು ಕೂಡ 16ನೇ ಒಂದು ಪಾಲು, ಅಷ್ಟು ಸುಖ ಸಿಕ್ಕುತ್ತಂತೆ ಆಸೆಗಳೆಲ್ಲ ನಾಶವಾದಾಗ ಅಂತನ್ಬಿಟ್ಟು. ಅದಕ್ಕೋಸ್ಕರವಾಗಿ ಆಸೆಯಿಂದ ನಾಶವಾಗ್ತಕ್ಕಂಥದ್ದೇ, ಆಸೆಯಿಂದ ಸಂಪೂರ್ಣ ಮುಕ್ತರಾಗ್ತಕ್ಕಂಥದ್ದೇ ನಿಜವಾದ ಸುಖ. ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣರು ಆಸೆಗಳಿಂದ ನಿರ್ಮುಕ್ತರಾಗಿದ್ದರಿಂದ, ಸಂಪೂರ್ಣ ಮುಕ್ತರಾಗಿದ್ದರಿಂದ ಅವರು ಯಾವಾಗಲೂ ಕೂಡ ತೃಪ್ತರಾಗಿರ್ತಾಯಿದ್ದರು. ನಿತ್ಯ ತೃಪ್ತೋ ಅಭಿಂಜಾನಃ ಅಸಮಃ ಸಮದರ್ಶನಃ. ಅಸಮಃ ಅಸಮಃ ಅಂತಂದ್ಬಿಟ್ರೆ ಅವನಿಗೆ ಕಂಪ್ಯಾರಿಸನೇ ಇಲ್ಲ, ಅವರು ಯಾರನ್ನೂ ಕೂಡ ಅವ್ರ ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅವರು ಸಂಪೂರ್ಣವಾಗಿ ಬೇರೆ, ಅಬ್ಸಲ್ಯೂಟ್ಲಿ ಯುನಿಕ್ ಪರ್ಸನಾಲಿಟಿ, ಯುನಿಕ್. ಆದರೆ ಸಮದರ್ಶನಃ, ಸಮದರ್ಶನ ಅಂತಂದ್ರೆ ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ, ಮೇಲು ಕೀಳು ಭಾವನೆಯೇ ಇಲ್ಲ, ಎಲ್ಲ ಸಮದರ್ಶಿನಿ, ಸಮದರ್ಶಿತ್ವ, ಈ ರೀತಿ ಒಂದು ಅನುಭವ ಇರುತ್ತೆ. ಇದು ಆ ಜೀವನ್ಮುಕ್ತನ ಲಕ್ಷಣ ಅಂತಂದ್ಬಿಟ್ಟು ಆ ವಿವೇಕ ಚುಡಾವಣೆ ಬರುತ್ತೆ. ಈ ಸಂದರ್ಭವನ್ನು ಹೋಲಿಸಿದಾಗ ಈ ಶ್ಲೋಕ ತುಂಬ ಶ್ರೀರಾಮಕೃಷ್ಣರಿಗೆ ಅನ್ವಯಿಸುತ್ತೆ ಅಂತ ಅನಿಸುತ್ತೆ. ಹೀಗೆ ಶ್ರೀರಾಮಕೃಷ್ಣರು ಆ ಸ್ಥಿತಿನಲ್ಲಿದ್ದರು, ಅದನ್ನು ಭಾಳ ಚೆನ್ನಾಗಿ ಮಾಸ್ಟರ್ ಮಹಾಶಯ ತಮ್ಮ ಮನಸ್ಸಿನಲ್ಲಿ ಹಿಡಿದಿರಿಸ್ಕೋತಾರೆ, ಅದನ್ನು ಇಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಮತ್ತೆ ಆ ಮಹಾಪುರುಷರನ್ನು ನೋಡಲಾರಂಭಿಸಿದ. ಆ ಒಂದು ದೃಶ್ಯವನ್ನು ಮತ್ತೆ ಮತ್ತೆ ನೋಡ್ತಾ ಇದ್ದಾನೆ, ಅವರು ಆತ್ಮಾರಾಮರಾಗಿ ಅಲ್ಲಿ ಓಡಾಡ್ತಾ ಇರೋದನ್ನು. ಅದಕ್ಕೆ ಶ್ರೀರಾಮಕೃಷ್ಣರ ಆ ಅಸ್ಥಿ ಇರ್ತಕ್ಕಂಥ ಒಂದು ಇದೆಯಲ್ಲ ಕಪಾಟ್ ಕರಡಿಗೆ, ಕರಡಿಗೆ, ಅದನ್ನು ಆತ್ಮಾರಾಮ ಕೌಟ ಅಂತ ಕರೀತಾರೆ. ಆತ್ಮಾರಾಮ ಕೌಟ ಅಂತ ಕರೀತಾರೆ ಅಲ್ಲಿ ಬೇಲೂರು ಮಠದಲ್ಲಿ. ಆತ್ಮಾರಾಮ ಕೋಟ ಅಂತಂದ್ಬಿಟ್ರೆ ಅಲ್ಲಿ ಆತ್ಮಾರಾಮರಾಗಿದ್ದಾರೆ ಅಂತನ್ಬಿಟ್ಟು. ಆತ್ಮಾರಾಮ ಶ್ರೀರಾಮಕೃಷ್ಣ ಮಾಸ್ಟರಿಗೆ ಮತ್ತೆ ಹಿಂತಿರುಗಿ ಬಂದುಬಿಟ್ಟೆ. ಮಾಸ್ಟರ್, ಬಹುಶಃ ಅದು ದೊಡ್ಡ ಮನುಷ್ಯರ ಮನೆಯೇ ಆಗಿರಬೇಕು, ಬಿಡದೆ ಹೋಗಬಹುದು, ಅದಕ್ಕಾಗಿ ಹೋಗದಿರುವುದೇ ಮೇಲು, ಇಲ್ಲಿಗೆ ಬಂದು ತಮ್ಮನ್ನು ನೋಡುತ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಯಾರು ಬಲರಾಮ್ ಬಸ್ಸು ಯಾರು ಅಂತ ಗೊತ್ತಿಲ್ಲ ಅವರಿಗೆ, ಅದಕ್ಕೋಸ್ಕರ ದೊಡ್ಡ ಮನುಷ್ಯರಾಗಿರ್ಬೋದು, ನನ್ನನ್ನು ಒಳಗಡೆ ಬಿಡದೇ ಇರ್ಬೋದು, ಅದಕ್ಕೋಸ್ಕರ ನಾನು ಅಲ್ಲಿ ಹೋಗೋದಿಲ್ಲ, ಇಲ್ಲೇ ಬಂದುಬಿಟ್ಟು ನಿಮ್ಮನ್ನು ನೋಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಏಕೆ ಹಾಗೇಕೆ ಯೋಚಿಸುತ್ತಿದ್ದೀಯೇ, ನನ್ನ ಹೆಸರು ಹೇಳು, ನನ್ನನ್ನು ನೋಡಬೇಕು ಅಂತ ತಿಳಿಸು, ತನ್ನ ಹತ್ತಿರಕ್ಕೆ ಯಾರಾದರೂ ಕರೆದುಕೊಂಡು ಬರುತ್ತಾರೆ. ಮಾಸ್ಟರ್ ಒಪ್ಪಿಕೊಂಡು ಮತ್ತೆ ಅವರಿಂದ ಬೀಳ್ಕೊಂಡ. ಈ ಒಂದು ಅದ್ಭುತವಾಗಿರತಕ್ಕಂಥ ದೃಶ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ಬಿಟ್ಟು ಅವನು ಅಲ್ಲಿಂದ ಬೀಳ್ಕೊಂಡು ಹೊರಟೋಗುತ್ತೆ. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿಯುತ್ತೆ. ಇಷ್ಟು ಹೇಳಿಬಿಟ್ಟು ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಇಷ್ಟು ಒಂದು ವಾರ ಕಾರ್ಯಕ್ರಮ ಭಾಳ ನನಗಂತೂ ಚೆನ್ನಾಗಿತ್ತು, ನಿಮಗೆ ಚೆನ್ನಾಗಿತ್ತು ಗೊತ್ತಿಲ್ಲ. ಐ ಆಲ್ಸೋ ರಿಯಲಿ ಎಂಜಾಯ್ಡ್ ಮೈಸೆಲ್ಫ್ ಹಿಯರ್. ಯಾಕೆಂತಂದರೆ ನಮಗೂ ಕೂಡ ಸಂತೋಷವಾಗಬೇಕು, ಮಾತನಾಡಿ ಸಂತೋಷ ಪಡಬೇಕು, ತೃಪ್ತಿ ಆಗಬೇಕು, ಉತ್ತೇಜನ ಬರಬೇಕು ಅಂತಂದ್ಬಿಟ್ರೆ ಅದಕ್ಕೆ ಮುಖ್ಯ ಕಾರಣರು ನೀವು. ನೀವು ತುಂಬ ಆಸಕ್ತಿಯಿಂದ ಉತ್ಸಾಹದಿಂದ ಕೇಳ್ತಾ ಇರಬೇಕು, ರಿಸೆಪ್ಟಿವ್ ಆಗಿರಬೇಕು, ಆವಾಗ ಮಾತ್ರ ನಮಗೆ ಚೆನ್ನಾಗಿ ಮಾತನಾಡೋದಕ್ಕೆ ಅವಕಾಶವಾಗುತ್ತೆ. ಅದರಿಂದ ನಾನು ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೆ ಯಾವಾಗಲಾದರೂ ಒಂದು ಸತಿ ಮತ್ತೆ ಭೇಟಿಯಾಗೋಣ. ನಮಸ್ತೆ, ಥ್ಯಾಂಕ್ ಯು.